कड डिंदिम दूरदर्शन चंदना इथे कनड वाहन ಶಿಕ್ಷಕರಿಗೆ ನಮಸ್ಕಾರ ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮ್ಮ ಇವತ್ತಿನ ಅತಿಥಿಗಳು ಕುವೆಂಪು ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಶಿಕ್ಷಣ ತಜ್ಞರು ಆಗಿರುವಂತಹ ಡಾಕ್ಟರ್ ಜಗನ್ನಾಥ್ ಕೆ ಡಾಂಗೇ ಅವರು ಜಗನ್ನಾಥ್ ಕೆ ಡಾಂಗೇ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಜಗನ್ನಾಥ್ ಕೆ ಡಾಂಕೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಉಂಟು ಮಾಡಿದವರು ಅತಿ ಸಣ್ಣ ವಯಸ್ಸಿನಲ್ಲೇ ಅಚ್ಚುಮೆಚ್ಚಿನ ಶಿಕ್ಷಕ ಎನ್ನುವಂತಹ ಪ್ರಶಸ್ತಿಯ ಪುರಸ್ಕೃತರು ಹೌದು ಗಣಕ ಯಂತ್ರ ಆಧಾರಿತ ಬೋಧನೆ ವಿಷಯದಲ್ಲಿ ಸಾಕಷ್ಟು ಒಂದು ಸಂಶೋಧನೆಯನ್ನು ಮಾಡಿ ಪಿ ಹೆಚ್ ಡಿ ಪಡೆದಂತಹ ಮೊದಲಿಗರು ಹಾಗಾದ್ರೆ ಇಷ್ಟು ಕಿರಿಯ ವಯಸ್ಸಿನಲ್ಲಿ ಈ ಒಂದು ಸಾಧನೆ ಹೇಗಾಯ್ತು ಅನ್ನೋದನ್ನ ಅವರು ಕೇಳಿ ತಿಳ್ಕೊಳ್ಳೋಣ ಬನ್ನಿ ಜಗನ್ನಾಥ್ ಕೆ ಡಾಂಗೆ ಅವರೇ ನಿಮ್ಮಂತಹ ಒಂದು ಸಾಧಕರನ್ನ ನಿಜವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ರೆ ನಿಜಕ್ಕೂ ಇನ್ಸ್ಪೈರಿಂಗ್ ಅನ್ಸುತ್ತೆ ಇಷ್ಟು ಸಣ್ಣ ವಯಸ್ಸಿನಲ್ಲ ಇಂಥ ಒಂದು ದೊಡ್ಡ ಸಾಧನೆಯನ್ನ ಮಾಡಿದಿರಾ ನಿಮ್ಮ ಪ್ರಕಾರ ಶಿಕ್ಷಣ ಅಂದ್ರೆ ಏನು ನನ್ನ ವೈಯಕ್ತಿಕವಾಗಿರುವಂತಹ ವ್ಯಾಖ್ಯಾನಕ್ಕಿಂತ ಮೊದಲು ನಾನು ರಾಷ್ಟ್ರಕವಿ ಕುವೆಂಪು ಅವರ ವ್ಯಾಖ್ಯಾನವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಕುವೆಂಪು ಅವರು ಬಹಳ ವಿಶೇಷವಾಗಿ ಶಿಕ್ಷಣಕ್ಕೆ ತನ್ನದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನು ನೀಡಿದ್ದಾರೆ ಅವರು ಹೇಳೋ ಪ್ರಕಾರ ಪ್ರತಿಯೊಂದು ಮಗುವು ಸಹ ಹುಟ್ಟುವಾಗಲೇ ವಿಶ್ವಮಾನವಾಗಿರುತ್ತೆ ಸಮಾಜ ಆ ಮಗುವನ್ನು ಬೆಳೀತಾ ಬೆಳೀತಾ ಅಲ್ಪಮಾನವನನ್ನಾಗಿ ಮಾಡುತ್ತೆ ಮತ್ತೆ ಆ ಮಗುವನ್ನು ವಿಶ್ವಮಾನವನ್ನಾಗಿ ಮಾಡುವಂಥದ್ದೇ ಶಿಕ್ಷಣ ಅನ್ನುವಂಥದ್ದನ್ನು ಹೇಳ್ತಾರೆ ಅದರ ಅರ್ಥ ಅಷ್ಟೇ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಯೊಂದು ಮಗುವನ್ನೂ ಸಹ ವಿಶ್ವಮಾನವನ ರೂಪಕ್ಕೆ ಬೆಳೆಸುವ ಹಾಗೆ ಮಾಡುವಂತಹ ಕಾರ್ಯ ಏನಾದರೂ ಇದ್ರೆ ಅದನ್ನು ಶಿಕ್ಷಣ ಅನ್ನುವಂತಹ ಬಹಳ ಅರ್ಥಗರ್ಭಿತವಾದ ವ್ಯಾಖ್ಯಾನವನ್ನು ರಾಷ್ಟ್ರಕವಿ ಕವಿಯವರು ಕೊಟ್ಟಿದ್ದಾರೆ ಅದರ ಜೊತೆಗೆ ನನಗೆ ಅನು ಅನಿಸಿದಂತಹ ಮತ್ತು ನನ್ನ ಅನುಭವಕ್ಕೆ ಬಂದಿರುವ ಹಾಗೆ ಶಿಕ್ಷಣ ಅನ್ನುವಂಥದ್ದು ಒಂದು ಜೀವನದ್ದಕ್ಕೂ ನಡೆಯುವಂತಹ ಪ್ರಕ್ರಿಯೆ ಆ ಪ್ರಕ್ರಿಯೆಯಲ್ಲಿ ಕಲಿಕೆ ಉಂಟಾಗುತ್ತೆ ಆ ಕಲಿಕೆ ಆಗಬೇಕಾದ್ರೆ ಅನುಭವಗಳು ಬಹಳ ಮುಖ್ಯವಾಗಿ ಬೇಕಾಗ್ತವೆ ಅನ್ನುವಂಥದ್ದು ಅದಕ್ಕೆ ಎಜುಕೇಷನ್ ಈಸ್ ಅ ಲೈಫ್ ಲಾಂಗ್ ಪ್ರೋಸೆಸ್ ವಿಚ್ ವಿ ಗೆಟ್ ಥ್ರೂ ಲರ್ನಿಂಗ್ ಫ್ರಮ್ ಎಕ್ಸ್ಪೀರಿಯನ್ಸಸ್ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಅದ್ಭುತವಾದಂತಹ ತಿಳುವಳಿಕೆ ಹೇಗೆ ಇದು ನಿಮಗೆ ಬಾಲ್ಯದಿಂದನೇ ಪೋಷಕರು ಹೇಗೆ ಇದಕ್ಕೆಲ್ಲ ಸಹಕಾರ ನೀಡಿದ್ರು ಹೇಗೆ ಅಂತ ಕರ್ನಾಟಕದ ಅತಿ ಹಿಂದುಳಿದ ಪ್ರದೇಶ ಅನ್ನುವಂತಹ ಹಣೆ ಪಟ್ಟಿಯನ್ನು ಹೊಂದಿರುವ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಗುಲ್ಬರ್ಗ ಜಿಲ್ಲೆಯನ್ನು ನಾನು ನನ್ನ ಹುಟ್ಟೂರು ಗುಲ್ಬರ್ಗ ಮತ್ತು ನನ್ನ ಹೆಚ್ಚಿನ ವಿದ್ಯಾಭ್ಯಾಸವನ್ನ ನಾನು ಅದೇ ಊರಲ್ಲಿ ಕೈಗೊಂಡಿರ್ತೇನೆ ಇನ್ನು ಹೈದರಾಬಾದ್ ಕರ್ನಾಟಕ ಅನ್ನುವಂತಹ ಪ್ರದೇಶನೇ ಹೇಳುತ್ತೆ ಅಲ್ಲಿ ಹೆಚ್ಚಿನ ಬಡ ಕುಟುಂಬಗಳು ವಾಸ ಮಾಡ ಮಾಡ್ತಾ ಇರುವಂಥದ್ದು ಅಂತ ಹಾಗಾಗಿ ನಾನು ಕೂಡ ಒಂದು ಬಡ ಕುಟುಂಬದಿಂದ ಬಂದಿರುವಂತಹ ವ್ಯಕ್ತಿ ನನ್ನ ಜೀವನದಲ್ಲಿ ಸ್ಫೂರ್ತಿಯ ಚಿಲುಮೆಯಾಗಿ ನಿಂತವರು ಅಂದರೆ ನನ್ನ ಅಜ್ಜಿಯವರು ಬಾಲ್ಯದಿಂದಲೇ ಶಿಸ್ತನ್ನು ಹೇಗೆ ರೂಢಿಸ್ಕೊಳ್ಬೇಕು ಮತ್ತು ಆ ಶಿಸ್ತು ಮುಂದಿನ ಯಶಸ್ಸಿಗೆ ಹೇಗೆ ಕಾರಣವಾಗಿಬಲ್ಲುವುದು ಅನ್ನುವಂತಹ ಮಾರ್ಗಗಳನ್ನು ಹೇಳಿಕೊಟ್ಟು ನನ್ನೊಂದಿಗೆ ಇವತ್ತಿಗೂ ಸಹ ನನ್ನ ಬೆಳವಣಿಗೆ ಕಾರಣರಾಗಿರುವಂತಹ ನನ್ನ ಅಜ್ಜಿಯವರು ಅದರ ಜೊತೆ ಇನ್ನೊಬ್ಬ ಮುಖ್ಯವಾಗಿರತಕ್ಕಂತಹ ನನ್ನ ಬೆಳವಣಿಗೆ ಕಾರಣ ವ್ಯಕ್ತಿ ಅಂದರೆ ನನ್ನ ತಾಯಿಯವರು ನನ್ನ ಪ್ರತಿಯೊಂದು ಯಶಸ್ಸಿನಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಬೆನ್ನೆಲುಬಾಗಿ ನಿಂತ್ಕೊಂಡು ನೀನು ಸಮಾಜಕ್ಕೆ ಏನಾದರೂ ಒಂದಿಷ್ಟು ಸೇವೆ ಮಾಡಲೇಬೇಕು ಅನ್ನುವಂತಹ ಮಾರ್ಗದರ್ಶನಗಳನ್ನು ಹಾಕಿಕೊಟ್ಟು ನನ್ನನ್ನು ಮುನ್ನಡೆಸ್ತಾ ಇದ್ದಾರೆ ಆಶ್ರಯ ಅವ್ರಿಗೂ ಸಲಬೇಕಾಗಿರುವಂಥದ್ದು ಅದರ ಜೊತೆಗೆ ಮೂರು ಜನ ಅಕ್ಕಂದಿರು ಅವರೆಲ್ಲರೂ ಸಹ ಶಿಕ್ಷಕಿಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಒಬ್ಬ ಅಣ್ಣ ಎಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರುವ ನಾನು ಏನೋ ಒಂದಿಷ್ಟು ಸಮಾಜಕ್ಕೆ ಮತ್ತು ನನಗೆ ತೃಪ್ತಿ ನೀಡುವಂತಹ ಒಂದಿಷ್ಟು ಕೆಲಸ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದೇನೆ ನಿಮ್ಮ ಯಶಸ್ಸಿನ ಮಹಿಳೆಯರ ಪಾತ್ರವೇ ಹೆಚ್ಚು ತುಂಬಾ ಇದೆ ಅದರ ಜೊತೆಗೆ ಇನ್ನೊಂದು ಅಂಶ ನಾನು ಬಹಳ ಮುಖ್ಯವಾಗಿ ಸೇರಿಸಬೇಕಾಗಿರುವಂತದ್ದು ಏನು ಅಂದ್ರೆ ನನ್ನ ಎಲ್ಲ ಸ್ನೇಹಿತರು ನನ್ನ ಬಾಲ್ಯದಿಂದ ಇಲ್ಲಿವರೆಗೆ ಇರುವಂತಹ ಎಲ್ಲ ಸ್ನೇಹಿತರಿಗೂ ಆಶ್ರಯ ಹೋಗಬೇಕು ಅಂತ ನಾನು ಭಾವಿಸ್ತೇನೆ ಖಂಡಿತವಾಗ್ಲೂ ಇನ್ನು ನಿಮ್ಮ ಶಿಕ್ಷಣದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನನ್ನ ಬಾಲ್ಯದ ಶಿಕ್ಷಣ ಮತ್ತು ನಾನು ಈಗಾಗಲೇ ಹೇಳಿದ ಹಾಗೆ ಹೆಚ್ಚಿನ ಶಿಕ್ಷಣದ ಬಹುಪಾಲನ ನಾನು ಗುಲ್ಬರ್ಗದಲ್ಲಿಯೇ ಕೈಗೊಂಡಿರ್ತೇನೆ ನನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ಗೀತಾ ಅನ್ನುವಂತಹ ಒಬ್ಬರ ಮೇಡಮ್ ಅವರು ತುಂಬ ಇನ್ಸ್ಪೈರಿಂಗ್ ಆಗಿ ನನಗೆ ಪಾಠ ಮಾಡಿರುವುದು ಇವತ್ತಿಗೂ ಸಹ ನೆನಪಲ್ಲಿದೆ ಇಂಗ್ಲೀಷನ್ನು ಬಹಳ ಅಚ್ಚುಕಟ್ಟಾಗಿ ಇದ್ರು ಇನ್ನು ಪ್ರೌಢಶಾಲೆಗೆ ಬಂದಾಗ ಮಣ್ಣೂರು ಅನ್ನುವಂತಹ ಶಿಕ್ಷಕರು ಗಣಿತವನ್ನು ಬಹಳ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿರುವುದು ಇವತ್ತಿಗೂ ನನ್ನ ಜ್ಞಾಪಕ ಇದೆ ಇನ್ನು ವಿಶೇಷವಾಗಿ ನಾನು ಪದವಿ ತರಗತಿ ತರಗತಿಯಲ್ಲಿದ್ದಾಗ ಪ್ರೊಫೆಸರ್ ಜೋಸ್ ಫಿಲಿಫೋಸ್ ಅನ್ನುವಂತಹ ಶಿಕ್ಷಕರು ಮತ್ತು ಶಂಕರಪ್ಪ ಹತ್ತಿ ಅನ್ನುವಂತಹ ಶಿಕ್ಷಕರು ತುಂಬ ಇನ್ಸ್ಪೈರಿಂಗ್ ಆಗಿ ಪಾಠ ಮಾಡ್ತಾ ಇದ್ರು ಅವರು ನಾನು ನೆನೆಸ್ಕೊಳ್ಳೋಕ್ಕೆ ಬಹಳ ಖುಷಿ ಪಡ್ತೇನೆ ಅದರ ಜೊತೆಗೆ ನನ್ನ ಜೀವನದಲ್ಲಿ ಒಂದು ತಿರುವು ಮೂಡಿಸಿರುವಂತಹ ಕೋರ್ಸು ಅಂತ ಅನ್ನೋದಾದರೆ ಅದು ಬಿ ಇ ಡಿ ಕೋರ್ಸು ನನ್ನಲ್ಲಿ ಒಬ್ಬ ಒಳ್ಳೆಯ ಶಿಕ್ಷಕನನ್ನು ಅಷ್ಟೇ ರೂಪಿಸಿದೆ ನನ್ನಲ್ಲಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊರಸೆಳೆಯುವ ಹಾಗೆ ಮಾಡಿರುವಂತಹ ಕೋರ್ಸು ಅಂದರೆ ಅದು ಬಿ ಇ ಡಿ ಕೋರ್ಸು ಅಲ್ಲಿರುವಂತಹ ಎಲ್ಲ ಶಿಕ್ಷಕರ ತಂಡ ನಾನು ಬಿ ಡಿಯನ್ನು ಕೈಗೊಂಡಿರುವಂಥದ್ದು ಬಿ ಆರ್ ಡಿ ಎಮ್ ಕಾಲೇಜ್ ಆಫ್ ಎಜುಕೇಷನ್ ಸಕಲೇಶ್ಪುರದಲ್ಲಿ ಅಲ್ಲಿರುವಂತಹ ಡಾಕ್ಟರ್ ಸುರೇಶ್ ಆಗಿರ್ಬೋದು ಹುಬ್ಳೇಶ್ ಗಟ್ಟಿಯವರಾಗಿರ್ಬೋದು ಕಾಳೇಗೌಡರಾಗಿರ್ಬೋದು ಚನ್ನಕೇಶ್ ಅವರಾಗಿರ್ಬೋದು ಮೀನಾಕ್ಷಿ ಮೇಡಮ್ ಅವರಾಗಿರ್ಬೋದು ಖಾದರ್ ಅವರಾಗಿರ್ಬೋದು ಅವರೆಲ್ಲ ಒಂದು ತಂಡದ ಮೊತ್ತವೇ ನಾನು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಪಟ್ಕೊಳ್ತೀನಿ ಅದಾದ ಮೇಲೆ ನಾನು ಎಮ್ ಇ ಡಿ ಸ್ನಾತಕೋತ್ತರ ಪದವಿಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಕೈಗೊಂಡೆ ಅಲ್ಲಿರುವಂಥ ಎಲ್ಲ ಪ್ರಾಧ್ಯಾಪಕರು ಸಹ ಸಾಕಷ್ಟು ಸ್ಫೂರ್ತಿಯನ್ನು ತುಂಬರು ನನ್ನಲ್ಲಿ ವಿಶೇಷವಾಗಿ ನಾನು ಹೆಸರನ್ನು ಹೇಳಬೇಕು ಅಂತ ಅಂದರೆ ಡಾಕ್ಟರ್ ಇ ಆರ್ ಎಕಬೋಟೆ ಅವರು ಅವರು ಒಬ್ಬ ಶಿಕ್ಷಕನಲ್ಲಿ ವೈಚಾರಿಕ ನಿಲುವಿನ ಮೇಲೆ ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಮತ್ತು ಮೌಲ್ಯಗಳು ಎಷ್ಟು ಮುಖ್ಯವಾಗಿ ಒಬ್ಬ ಶಿಕ್ಷಕನಿಗೆ ಬೇಕು ಅನ್ನುವಂತಹ ಮನವರಿಕೆಯನ್ನು ಮಾಡ ಕೊಟ್ಟಿದ್ದಷ್ಟಲ್ಲದೆ ಇವತ್ತಿಗೂ ಸಹ ನನ್ನ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ ಸೊ ಹೀಗಾಗಿ ಎಲ್ಲ ಶಿಕ್ಷಕರ ಒಂದು ಪ್ರಯತ್ನವೇ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ತಿದ್ದಿ ತೀಡಿದ ಶಿಲ್ಪವೇ ನೀವು ಅನ್ನುವಂಥದ್ದು ಖಂಡಿತ ಬೋಧನಾ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ಯಾಕೆ ನನಗೆ ಮೊದಲಿಂದಲೂ ಸಹ ಶಿಕ್ಷಕರನ್ನ ನೋಡಿದಾಗ ಏನೋ ಒಂದು ಅವಿನಾಭಾವವಾಗಿರ್ತಕ್ಕಂತಹ ಸಂಬಂಧ ಮೋಸ್ಟ್ಲಿ ನನಗೆ ಅವರು ಕಂಡ್ ತೋರಿಸಿರುವಂತಹ ಪ್ರೀತಿಯಾಗಿರ್ಬೋದು ಅಥವಾ ಅವ್ರು ತೋರಿಸಿರುವಂತಹ ಕಾಳಜಿ ಆಗಿರ್ಬೋದು ನಾನು ಬೆಳೀತಾ ಬೆಳೀತಾ ಏನು ಅನ್ಕೊಂಡೆ ಅಂದರೆ ಸಮಾಜಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದಾದ್ರೆ ಅದು ಶಿಕ್ಷಕನಿಂದ ಮಾತ್ರ ಸಾಧ್ಯ ಅಥವಾ ಹೆಚ್ಚಾಗಿ ಸೇವೆಯನ್ನು ಸಲ್ಲಿಸಬೇಕಾಗಿರೋದು ಶಿಕ್ಷಕರು ಮಾತ್ರ ಈ ಸಮಾಜಕ್ಕೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನನಗನ್ನಿಸ್ತು ಹೌದು ಒಬ್ಬ ಒಳ್ಳೆಯ ಶಿಕ್ಷಕನಾಗಿ ಸೇವೆ ಸಲ್ಲಿಸಬೇಕಾಗಿರೋದು ಸಾಕಷ್ಟು ಅವಶ್ಯಕವಾಗಿದೆ ಈಗಿನ ಕಾಲದಲ್ಲಿ ಅನ್ನುವಂತಹ ಒಂದು ಯಾವುದೋ ಒಂದು ಎಳೆ ನನ್ನ ಇಲ್ಲಿವರೆಗೆ ಕರ್ಕೊಂಡು ಬರೋ ಹಾಗೆ ಮಾಡ್ತು ಅನ್ನುವಂಥದ್ದು ಖಂಡಿತ ಅದ್ಭುತವಾದಂತಹ ಶಿಕ್ಷಕರು ನಿಮ್ಮನ್ನು ಪಡೆದ ವಿದ್ಯಾರ್ಥಿಗಳ ಧನ್ಯ ಅಂತ ಹೇಳಕ್ಕೆ ಖಂಡಿತ ಹೆಮ್ಮೆ ಅನ್ಸುತ್ತೆ ಇನ್ನು ನೀವು ಪಿ ಹೆಚ್ ಡಿ ಮಾಡಿರುವಂತಹ ವಿಷಯ ಗಣಕ ಯಂತ್ರ ಆಧಾರಿತ ಬೋಧನೆ ಇದು ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮೊದಲ ಸಂಶೋಧನೆ ಇದನ್ನ ಹೇಗೆ ಆಯ್ಕೆ ಮಾಡಿಕೊಂಡ್ರಿ ಇದರ ಒಂದು ಜರ್ನಿ ಹೇಗಿತ್ತು ನಾನು ಎಂ ಎಡ್ ಪದವಿಯನ್ನ ಪಡಿತಾ ಇರಬೇಕಾದ್ರೇನೆ ಸಂಶೋಧನೆ ಅನ್ನುವಂಥದ್ದು ಮಾಡಬೇಕು ಆ ಸಂಶೋಧನೆ ವಿಷಯ ತುಂಬಾ ನಾವೀನ್ಯತೆಯಾಗಿರಬೇಕು ಮತ್ತು ಆ ಸಂಶೋಧನೆಯ ಫಲಿತಾಂಶಗಳು ನೇರವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತವಾಗಿರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾನೊಬ್ಬ ಒಳ್ಳೆಯ ಶಿಕ್ಷ ಮಾರ್ಗದರ್ಶಕರನ್ನ ಹುಡುಕಾಡ್ತಾ ಇದ್ದೆ ಆ ಸಮಯಕ್ಕೆ ನನ್ನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಡಾಕ್ಟರ್ ಆರ್ ಪ್ರವೀಣ್ ಅನ್ನುವಂತಹ ಒಬ್ಬ ಮಾರ್ಗದರ್ಶಕರು ನನಗೆ ದೊರಕಿದ್ರು ಸದ್ಯದ ಸಿ ಎಂ ಆರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವರು ಜಾಯಿಂಟ್ ರಿಜಿಸ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಾನು ಯಾವ ರೀತಿಯಾಗಿರ್ತಕ್ಕಂತಹ ಕಲ್ಪನೆಗಳನ್ನು ಹೊಂದಿದ್ನೋ ಒಬ್ಬ ಒಬ್ಬ ಗೈಡಲ್ಲಿ ಏನಿರಬೇಕು ಅನ್ನುವಂಥದ್ದು ಆ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಅದ್ಭುತವಾಗಿರುವಂತಹ ಒಬ್ಬ ಗೈಡು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಸೊ ಅಂತವರ ಮಾರ್ಗದರ್ಶನದಲ್ಲಿ ನಾನು ಗಣಕಯಂತ್ರ ಆಧಾರಿತ ಬೋಧನೆ ವಿಷಯವಾಗಿ ನಾನು ಸಂಶೋಧನೆಯನ್ನು ಕೈಗೊಳ್ಳೋದಕ್ಕೆ ಅವರು ಕೂಡ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಆ ಸಮಯಕ್ಕೆ ಹೆಚ್ಚಾಗಿ ಇನ್ನೂ ಗಣಕಯಂತ್ರದ ಬಳಕೆ ಶಾಲಾ ಕಾಲೇಜುಗಳಲ್ಲಿ ಇರಲಿಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ವು ಹಾಗಾಗಿ ಭಾರತೀಯ ರಂಗದಲ್ಲಿ ಮತ್ತು ಭಾರತೀಯ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ಈ ಗಣಕಯಂತ್ರವನ್ನು ಹೇಗೆ ಬಳಸಬಹುದು ಅನ್ನುವಂತಹ ಯೋಚನೆಯವನ್ನ ನಾವೆಲ್ಲ ಮಾಡಿ ಈ ಇದು ಸೂಕ್ತ ಆಗುತ್ತೆ ಈಗಿನ ಒಂದು ಟ್ರೆಂಡ್ಗೆ ಇದರ ಸಂಶೋಧನೆಗೆ ಸೂಕ್ತವಾಗಿರುವಂತಹ ವಿಷಯವೂ ಸಹ ಹೌದು ಅದರ ಜೊತೆಗೆ ಈ ಫಲಿತಾಂಶಗಳು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬಲ್ಲವು ಅನ್ನುವಂತಹ ಒಂದು ವಿಷಯವನ್ನ ಮನದಟ್ಟು ಮಾಡಿಕೊಂಡು ನಾವು ಆ ಸಂಶೋಧನೆಯನ್ನು ಕೈಗೊಂಡೆ ಆ ಸಂಶೋಧನೆ ಫಲಿತಾಂಶಗಳು ಸಹ ಸಾಕಷ್ಟು ಈಗಾಗಲೇ ಬೇರೆ ಬೇರೆ ರಂಗಗಳಲ್ಲಿ ಅವುಗಳನ್ನು ಬಳಸುವಂತಹ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಈಗ ಕಂಪ್ಯೂಟರ್ಗಳನ್ನು ಬಳಸ್ತಾ ಇದ್ದಾರೆ ಒಂದು ತಂತ್ರಜ್ಞಾನದಲ್ಲಿ ಬೋಧನೆಗೆ ಯಾವ ಒಂದು ಮಾರ್ಗವನ್ನು ವಿಶೇಷವಾಗಿ ಹೇಳೋದಾದ್ರೆ ಸರಿ ಸಾಮಾನ್ಯವಾಗಿ ಈಗ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ಗಳ ಮುಖಾಂತರ ಬೋಧನೆಯನ್ನ ಮಾಡುವಂಥದ್ದು ಸರ್ವೇ ಸಾಮಾನ್ಯ ವಿಶೇಷವಾಗಿ ನಗರಗಳಲ್ಲಿ ಆದರೆ ಇನ್ನೂ ನ ನಮ್ಮ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ರೂರಲ್ ಬ್ಯಾಕ್ ಇಂದ ಬರುವಂಥವರು ತುಂಬ ಸೊ ಹಾಗಾಗಿ ಅವರಿಗೆ ತಂತ್ರಜ್ಞಾನದ ಅರಿವು ಅಷ್ಟಿರೋದಿಲ್ಲ ಎಕ್ಸ್ಪೋಜರ್ ಅಷ್ಟಿರೋದಿಲ್ಲ ಸೊ ಹಾಗಾಗಿ ಅವರನ್ನು ಹಾಗೆ ನಾವು ಬಿಡಕು ಆಗೋದಿಲ್ಲ ಮುಂದೆ ಒಳ್ಳೆಯ ಶಿಕ್ಷಕರಾಗಿ ಮಾರ್ಪಡಿಸಬೇಕಾದ್ರೆ ಅವರಿಗೆ ತಂತ್ರಜ್ಞಾನದ ಬ್ಲೆಂಡನ್ನು ನಾವು ನೀಡಬೇಕಾಗಿದೆ ಸೊ ಹಾಗಾಗಿ ಅವರಿಗೆ ನಾವು ಪವರ್ ಪಾಯಿಂಟ್ ಗಳಿಂದ ಪಾಠವನ್ನು ಮಾಡ್ತಾ ಇದ್ದೀವಿ ಅಷ್ಟಲ್ಲದೆ ಎಲ್ಲರಿಗೆ ನಾವು ಇಮೇಲ್ ಐ ಡಿಗಳನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀವಿ ಆ ಇಮೇಲ್ ಐ ಡಿಗಳ ಮುಖಾಂತರ ನಾವು ನಾವು ಬೋಧನೆ ಮಾಡಿರುವಂತಹ ವಿಷಯಗಳು ಮತ್ತು ವಿಶೇಷವಾಗಿ ಏನಾದರೂ ಪುಸ್ತಕಗಳು ನಮಗೆ ಸಿಕ್ಕರೆ ಅಥವಾ ಲೇಖನಗಳು ನಮಗೆ ಸಿಕ್ಕರೆ ಅವರ ಇಮೇಲ್ ಐಡಿಗಳಿಗೆ ನಾವು ಅದನ್ನು ನೀ ಪಾಸ್ ಮಾಡ್ತಾ ಇದ್ದೀವಿ ಅಷ್ಟಲ್ಲದೇ ಮೊಬೈಲ್ಗಳನ್ನು ಸಹ ಸಾಕಷ್ಟು ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಈಗ ನಾವು ವಿಶೇಷವಾದ ದಿನಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿದ್ರೆ ಅವರಿಗೆ ಟೆಸ್ಟ್ ದಿನಗಳ ಬಗ್ಗೆ ಆಗಿರ್ಬೋದು ಅಥವಾ ಟೆಸ್ಟಲ್ಲಿ ಪಡೆದುಕೊಂಡಿರುವಂತಹ ಅಂಕಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಇವನ್ ನಾವು ಯಾವ ಒಂದು ಲೆವೆಲ್ಗೆ ಹೋಗಿದ್ದೀವಿ ಅಂದ್ರೆ ಇವನ್ ಪೇರೆಂಟ್ಸ್ ಗಳಿಗೂ ಸಹ ಅವರು ಪಡೆದಿರುವ ಅವರ ಮಕ್ಕಳು ಪಡೆದಿರುವಂತಹ ಅಂಕಗಳ ವಿಷಯವೂ ಸಹ ನಾವು ಆ ಮೊಬೈಲ್ ಮುಖಾಂತರ ತಲುಪಿಸ್ತಾ ಇದ್ದೀವಿ ಹೀಗೆ ತಂತ್ರಜ್ಞಾನವನ್ನ ಹೆಚ್ಚೆಚ್ಚಾಗಿ ಬಳಸ್ಕೊಳ್ಳೋದಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆಯೋ ಆ ಅವಕಾಶಗಳನ್ನ ನಾವು ಬಳಸ್ಕೊಳ್ತಾ ಇದೀವಿ ಸೊ ತಂತ್ರಜ್ಞಾನದ ಮೂಲಕ ಮತ್ತಷ್ಟು ಹತ್ತಿರವಾಗ್ತಾ ಹತ್ತಿರವಾಗ್ತಾ ಇದ್ದೀವಿ ಇನ್ನು ನೀವು ಪುಸ್ತಕಗಳನ್ನ ಬರ್ತಿದ್ದೀರಾ ಶೈಕ್ಷಣಿಕ ತಂತ್ರಜ್ಞಾನದ ಬಗ್ಗೆ ಈ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ನಾನು ಸುಮಾರು ನಾಲ್ಕು ಪುಸ್ತಕಗಳನ್ನ ಈಗಾಗಲೇ ಬರ್ತಿದ್ದೀನಿ ರೀಸೆಂಟ್ ಟ್ರೆಂಡ್ಸ್ ಇನ್ ಎಜುಕೇಷನ್ ಅನ್ನುವಂಥ ಒಂದು ಪುಸ್ತಕ ಆಮೇಲೆ ಎಜು ಐ ಸಿ ಟಿ ಇನ್ ಇಂಡಿಯನ್ ಎಜುಕೇಷನ್ ಅನ್ನುವಂತಹ ಇನ್ನೊಂದು ಪುಸ್ತಕ ಮತ್ತು ಲರ್ನಿಂಗ್ ಆ್ಯಂಡ್ ಎಕ್ಸ್ಪೀರಿಯೆನ್ಸಸ್ ಅನ್ನುವಂತಹ ಒಂದು ಪುಸ್ತಕ ಅದರಲ್ಲಿ ವಿಶೇಷವಾಗಿ ನಾನು ಹೇಳಬೇಕಾಗಿರೋದು ಯಾವುದು ಅಂದರೆ ಲರ್ನಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಅನ್ನುವಂಥದ್ದು ಕಾರಣ ಇಷ್ಟೇ ಅದಕ್ಕೆ ಬರೆಯೋದಕ್ಕೂ ತನ್ನದೇ ಆಗಿರ್ತಕ್ಕಂತಹ ಒಂದು ಬ್ಯಾಕ್ ಗ್ರೌಂಡ್ ಇದೆ ಓಹಿಯೋ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಒಬ್ಬ ಪ್ರೊಫೆಸರ್ ಇದ್ರು ಅವ್ರ ಹೆಸರು ಎಡ್ಗರ್ ಡೇಲ್ ಅನ್ನುವಂಥವ್ರು ಅವರು ಅವರಿಗೆ ನಾವು ಎ ಫಾದರ್ ಆಫ್ ಮಾಡರ್ನ್ ಮೀಡಿಯಾ ಇನ್ ಎಜುಕೇಶನ್ ಅನ್ನುವಂತಹ ಬಿರುದನ್ನ ಆ ಕಾರಣ ಇಷ್ಟೇ ಇಡೀ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಹೆಚ್ಚಾಗಿ ಬೋಧನೋಪಕರಣಗಳನ್ನ ಬಳಸಿಕೊಂಡು ಬೋಧನೆ ಮಾಡಿರುವಂತಹ ಶ್ರೇಯ ಅವರಿಗೆ ಸಲ್ಲತ್ತೆ ಅವರು ಆ ಬೋಧನೆ ಮಾಡಿರುವಂತಹ ಎಕ್ಸ್ಪೀರಿಯನ್ಸಸ್ಗಳನ್ನ ಒಂದು ಕೋನ್ ಮಾದರಿಯಲ್ಲಿ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ ಆ ಪುಸ್ತಕದ ಹೆಸರು ಅಡಿಯೋ ವಿಜುವಲ್ ಮೆಥಡ್ಸ್ ಇನ್ ಟೀಚಿಂಗ್ ಅನ್ನುವಂಥದ್ದು ಅದು ಹತ್ತೊಂಬತ್ತು ನೂರ ಪ್ರಕಟಣೆಗೊಂಡಿದೆ ತುಂಬ ವಿಶ್ವವ್ಯಾಪಿ ಅದರ ಚರ್ಚೆ ಆಯಿತು ಸಾಕಷ್ಟು ಅದರ ಬಳಕೆ ಮಾಡ್ಕೋಬಹುದು ಅನ್ನುವಂತಹ ವಿಚಾರಗಳು ಸಹ ಬಂದವು ಅದು ಇವತ್ತಿಗೂ ಸಹ ಸಾಕಷ್ಟು ಪ್ರಚಲಿತದಲ್ಲಿ ಆ ಅನುಭವಗಳನ್ನು ಬಳಸ್ಕೊಳ್ತಾ ಇದ್ದೀವಿ ಅದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಆ ಕೋನ್ ಆಫ್ ಎಕ್ಸ್ಪೀರಿಯೆನ್ಸಸ್ ಅನ್ನುವಂಥದ್ದು ಹತ್ತು ವಿವಿಧ ರೀತಿಯಾಗಿರ್ತಕ್ಕಂಥ ಅನುಭವಗಳನ್ನು ಅವರು ನೀಡಿದ್ದಾರೆ ಆ ಅನುಭವಗಳನ್ನು ಶಿಕ್ಷಕರು ತಮ್ಮ ಬೋಧನೆಯಲ್ಲಿ ಹೇಗೆ ಬಳಸ್ಕೋಬಹುದು ಅನ್ನೋದಕ್ಕೆ ಒಂದು ಮಾರ್ಗಸೂಚಿಯನ್ನ ನೀಡಿದ್ದಾರೆ ಸೊ ಅದನ್ನ ಇಟ್ಕೊಂಡು ನಾನು ನನ್ನ ಬೋಧನೆಯಲ್ಲಿ ಆ ವಿಷಯವನ್ನು ಬೋಧಿಸ್ತಾ ಇರಬೇಕಾದ್ರೆ ನನಗನ್ಸಿದ್ದೇನು ಅಂತಂದ್ರೆ ಸುಮಾರು ಅರವತ್ತೈದು ವರ್ಷಗಳ ಹಿಂಚೆ ಬರೆದಿರುವಂತಹ ಪುಸ್ತಕ ಮತ್ತು ಅರವತ್ತೈದು ವರ್ಷಗಳ ಹಿಂಚೆ ಬಂದಿರುವಂತಹ ಬೋಧನಾ ಅನುಭವಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಮಾದರಿಯನ್ನ ನೀಡಲಾಗಿತ್ತು ಆದ್ರೆ ಅರವತ್ತೈದು ವರ್ಷವಾದ ಮೇಲೂ ಸಹ ಇನ್ನೂ ಸಾಕಷ್ಟು ಹೊಸ ಹೊಸ ಬೋಧನಾ ವಿಧಾನಗಳು ಬಂದಿವೆ ಶಿಕ್ಷಣ ರಂಗದಲ್ಲಿ ಬೋಧನಾ ಉಪಕರಣಗಳನ್ನು ಬಳಸ್ತಾ ಇದ್ದೀವಿ ಯಾಕೆ ಒಂದು ಅವೆಲ್ಲವುಗಳನ್ನ ಇಟ್ಕೊಂಡು ಒಂದು ಹೊಸ ಮಾದರಿ ತಯಾರು ಮಾಡಬಾರ್ದು ಅನ್ನುವಂಥ ಯೋಚನೆ ನನಗೆ ಬಂದಾಗ ಸುಮಾರು ಎರಡು ವರ್ಷಗಳ ಕಾಲ ಆ ಆ ವಿಷಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಮಾಹಿತಿಯನ್ನು ಕಲೆ ಹಾಕಿ ನನ್ನ ಅನುಭವಗಳನ್ನು ಅದರಲ್ಲಿ ಸೇರಿಸಿ ಒಂದು ಹೊಸ ಮಾದರಿಯನ್ನು ನಾನು ಆ ಪುಸ್ತಕದಲ್ಲಿ ನೀಡಿದ್ದೇನೆ ಅದರಲ್ಲಿ ಹದಿನೇಳು ವಿಶೇಷವಾಗಿರ್ತಕ್ಕಂತಹ ಅನುಭವಗಳನ್ನು ಪಟ್ಟಿ ಮಾಡಿದ್ದೇನೆ ಅದು ಸ್ಟೆಪ್ ಮಾಡಲ್ ಅನ್ನುವಂತಹ ಒಂದು ಹೆಸರು ಕೊಟ್ಟಿದ್ದೇನೆ ಕಾರಣ ಎಷ್ಟೇ ಆ ಹದಿನೇಳು ಅನುಭವಗಳಲ್ಲಿ ಕೆಳಗೆ ಇರುವಂತಹ ಅನುಭವಗಳು ಒಂದರ ಮೇಲೆ ಒಂದು ಫೈಲ್ ಮಾಡ್ತಾ ಹೋಗಿದ್ದೀನಿ ಅನುಭವಗಳನ್ನು ಕೆಳಗಡೆ ಇರುವಂತಹ ಅನುಭವಗಳು ಮೂರ್ತವಾಗಿರುವಂತಹ ಪರಿಕಲ್ಪನೆಗಳನ್ನ ನೀಡೋದಕ್ಕೆ ಸಹಾಯವಾಗುವಂತಹ ಅನುಭವಗಳು ಇನ್ನು ಮೇಲ್ ಹೋಗ್ತಾ 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 ಅಮೂರ್ತ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ನೀಡಿರುವಂತಹ ಅನುಭವಗಳು ಸೊ ಹಾಗಾಗಿ ಅದು ನೋಡೋದಕ್ಕೂ ಸಹ ಒಂದು ತರ ಸ್ಟೆಪ್ ಕಾಣ್ತಾ ಹೋಗುತ್ತೆ ಸೊ ಅದಕ್ಕೆ ಸ್ಟೆಪ್ ಮಾದರಿಯಾಗಿ ಅವು ಅದು ಇರೋದ್ರಿಂದ ಸ್ಟೆಪ್ ಮಾಡಲ್ ಅನ್ನುವ ಹೆಸರಿನಡಿಯಲ್ಲಿ ಆ ಹದಿನೇಳು ಅನುಭವಗಳನ್ನ ಕೊಟ್ಟಿದ್ದೀರಿ ಆ ಅನುಭವಗಳು ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಹಂತದಲ್ಲಾಗಿರುವಂತಹ ಶಿಕ್ಷಕರೂ ಸಹ ಆ ಅನುಭವಗಳನ್ನ ತಮ್ಮ ತಮ್ಮ ಪರಿಕಲ್ಪನೆಗಳ ಬೋಧನೆಗೆ ಅನುಗುಣವಾಗಿ ಬಳಸ್ಕೊಳ್ಳೋದಕ್ಕೆ ಅನುವಾಗುವಂಥವು ಅನ್ನುವಂಥದ್ದು ನನ್ನ ಭಾವನೆ ಇನ್ನು ಡಾಕ್ಟರ್ ಅಂಬೇಡ್ಕರ್ ಎಜುಕೇಶನ್ ಈ ಪುಸ್ತಕದ ಬಗ್ಗೆ ಮಾತನಾಡೋದಾದ್ರೆ ಅಂಬೇಡ್ಕರ್ ಒಬ್ಬ ಪ್ರಪಂಚ ಕಂಡಿರುವಂತಹ ಮಹಾನ್ ಮೇಧಾವಿ ಅವರ ಬಗ್ಗೆ ಈಗಾಗಲೇ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಸಾಕಷ್ಟು ಲೇಖನಗಳನ್ನ ಬರಹಗಳನ್ನ ನಾವು ಕಾಣ್ತೀವಿ ಬರೆದಿರುವಂಥದ್ದು ಆದ್ರೆ ಆ ಬರಹಗಳು ಮತ್ತು ಪುಸ್ತಕಗಳು ಯಾವ ಅಂಶದ ಆಧಾರದ ಮೇಲೆ ಅವರನ್ನ ಪ್ರತಿಬಿಂಬಿಸಿವೆ ಅಂತ ನೋಡ್ತಾ ಹೋದ್ರೆ ಅಂಬೇಡ್ಕರ್ ಅವರು ಒಬ್ಬ ಆರ್ಥಿಕ ತಜ್ಞ ಅಂಬೇಡ್ಕರ್ ಅವರು ಒಬ್ಬ ರಾಜಕೀಯ ತಜ್ಞ ಅಂಬೇಡ್ಕರ್ ಅವರು ಒಬ್ಬರು ಸಾಂವಿಧಾನಿಕ ತಜ್ಞ ತಜ್ಞ ಹೋರಾಟಗಾರನಾಗಿ ಸಾಕಷ್ಟು ಪುಸ್ತಕಗಳು ಹೊರಗೆ ಬಂದಿವೆ ರಾಜಕೀಯ ಪಂಡಿತನಾಗಿ ಸಾಕಷ್ಟು ಪುಸ್ತಕಗಳು ಹೊರಗೆ ಬಂದಿವೆ ಮತ್ತು ಸಾಮಾಜಿಕ ಚಿಂತಕನಾಗಿ ಸಾಕಷ್ಟು ಪುಸ್ತಕಗಳು ಹೊರಗೆ ಬಂದಿವೆ ಆದರೆ ನಾನು ಅಂಬೇಡ್ಕರ್ ಅವರ ಬರಹಗಳನ್ನ ಮತ್ತು ಭಾಷಣಗಳನ್ನ ಮತ್ತು ಅವರಿಗೆ ಸಂಬಂಧಪಟ್ಟಿರುವಂತಹ ಪುಸ್ತಕಗಳನ್ನ ಓದಿದಾಗ ನನ್ನ ಗಮನಕ್ಕೆ ಏನು ಬಂತು ಅಂದರೆ ಅಂಬೇಡ್ಕರ್ ಅವರು ಒಬ್ಬ ಒಳ್ಳೆ ಶೈಕ್ಷಕ ಶೈಕ್ಷಣಿಕ ಚಿಂತಕನಾಗಿಯೂ ಸಹ ಹೊರಹೊಮ್ತಿದ್ದಾರೆ ಅವರ ಭಾಷಣಗಳಲ್ಲಿ ಮತ್ತು ಅವರ ಬರಹಗಳಲ್ಲಿ ಸಾಕಷ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋ ಹಾಗೆ ತಮ್ಮ ನಿಲುವುಗಳನ್ನು ಹೇಳಿದ್ದಾರೆ ಅಷ್ಟಲ್ಲದೇನೆ ಸಂವಿಧಾನದಲ್ಲಿಯೇ ಸಹ ಹಕ್ಕುಗಳಾಗಿ ಮಾರ್ಪಡಿಸಿ ಶಿಕ್ಷಣ ಅನ್ನುವಂಥದ್ದು ಕಡ್ಡಾಯವಾಗಿ ಈ ದೇಶದ ಎಲ್ಲ ಪ್ರಜೆಗಳಿಗೆ ಸಿಗಬೇಕು ಅನ್ನುವಂತಹ ಅಂಶವನ್ನೂ ಸಹ ಅವರು ಹೇಳಿದ್ದಾರೆ ಮತ್ತು ಸಿಗೋ ಹಾಗೆ ಮಾಡಿದ್ದಾರೆ ಅನ್ನುವಂತಹ ಈ ಎಲ್ಲ ಮೂಲ ಉದ್ದೇಶಗಳನ್ನು ಇಟ್ಟುಕೊಂಡು ಮತ್ತು ಅವರ ಮುಖ್ಯ ಒಂಬತ್ತು ತತ್ವಗಳು ಶಿಕ್ಷಣಕ್ಕೆ ಬಹಳ ಪ್ರಚಲಿತವಾಗಿ ಬಳಕೆಯಾಗುವಂಥವು ಅವು ಯಾವುವು ಅಂದರೆ ಲಿಬರ್ಟಿ ಇಕ್ವಾಲಿಟಿ ಫ್ರಾಟರ್ನಿಟಿ ಅಂತ ಹೇಳ್ತೀವಿ ಸ್ವಾತಂತ್ರ್ಯತೆ ಸಮಾನತೆ ಮತ್ತು ಭಾತೃತ್ವ ಅನ್ನುವಂಥದ್ದು ನಾವು ಶಿಕ್ಷಣವನ್ನು ನೀಡಬೇಕಾಗಿರೋದು ಅವೇ ಮೂರು ಮುಖ್ಯವಾಗಿರ್ತಕ್ಕಂಥ ತತ್ವಗಳ ಆಧಾರದ ಮೇಲೆ ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳನ್ನು ಮತ್ತು ಭಾವಿ ಪ್ರಜೆಗಳನ್ನು ಬೆಳೆಸಬೇಕಾಗಿರೋದು ಆ ಮೂರು ಮೂಲಭೂತವಾಗಿರ್ತಕ್ಕಂಥ ತತ್ವಗಳು ಹಾಗಾಗಿ ಅಂಬೇಡ್ಕರ್ ಅವರು ತುಂಬ ಪ್ರಚಲಿತಲಾಗ್ತಾರೆ ಅನ್ನುವಂಥ ಒಂದು ಅಂಶ ಇನ್ನೂ ಮೂರು ತತ್ವಗಳನ್ನು ನಾನು ಹೇಳ್ತಾ ಹೋಗಬೇಕಾದ್ರೆ ಎಜುಕೇಶನ್ ಆರ್ಗನೈಸೇಷನ್ ಆ್ಯಂಡ್ ಎಜುಟೇಷನ್ ಬಗ್ಗೆ ಹೇಳ್ತಾರೆ ಅವರು ಸೊ ನೀವು ಶಿಕ್ಷಣ ಪಡೆದೇನೆ ನೀವು ಸಂಘಟನೆ ಮಾಡೋಕ್ಕಾಗಲ್ಲ ಸಂಘಟನೆ ಮಾಡದೇನೆ ನೀವು ಹೋರಾಟ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಸೊ ಹೋರಾಟ ಅನ್ನುವಂತಹ ಮನೋಭಾವನೆ ನಾವು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ ಈಗ ಅದು ಅವರ ಹಕ್ಕುಗಳ ಬಗ್ಗೆ ಆಗಿರಬಹುದು ಅಥವಾ ಇನ್ನೇನು ಅನ್ಯಾಯ ನಡೀತಾ ಇದ್ರೆ ಆ ಅನ್ಯಾಯದ ವಿರುದ್ಧ ಆಗಿರಬಹುದು ಸೊ ಹಾಗಾಗಿ ಶಿಕ್ಷಣದಲ್ಲಿ ಈ ಎಲ್ಲ ತತ್ವಗಳನ್ನು ಸೇರಿಸಿ ನಾವು ಬೋಧನೆ ಮಾಡಬೇಕಾಗಿರುವಂಥದ್ದು ಈ ಪ ಸದ್ಯದ ಪರಿಸ್ಥಿತಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇನ್ನೂ ಮೂರು ವಿಶೇಷವಾಗಿರ್ತಕ್ಕಂತಹ ತತ್ವಗಳು ನೋಡೋದಾದ್ರೆ ಅಂಬೇಡ್ಕರ್ ಅವ್ರದ್ದು ಬುದ್ಧ ಧಮ್ಮ ಅಂಡ್ ಸಂಘ ಅನ್ನುವಂಥದ್ದು ಸೊ ಬುದ್ಧ ಅನ್ನುವಂಥದ್ದು ನಿನ್ನನ್ನು ನೀನು ಅರ್ತ್ಕೊಳ್ಬೇಕು ಇಟ್ ಈಸ್ ಎ ಸೆಲ್ಫ್ ಲರ್ನಿಂಗ್ ಪ್ರೊಸೆಸ್ ಸೊ ಶಿಕ್ಷಣವೂ ಸಹ ಅದೇ ಆಗಿದೆ ನಿನ್ನನ್ನು ನೀನ್ ಅರ್ತ್ಕೊಂಡ್ರೆ ನಿನ್ ಶಿಕ್ಷಿತನಾದ ಅನ್ನುವಂಥದ್ದು ಆಮೇಲೆ ಧಮ್ಮ ಅನ್ನುವಂಥದ್ದು ನೀನು ಸರಿಯಾದ ಮಾರ್ಗದಲ್ಲಿ ನಡೆ ಅನ್ನುವಂತಹದ್ದಾಗಿದೆ ಶಿಕ್ಷಣವನ್ನ ಪಡ್ಕೊಂಡ್ಮೇಲೆ ಆ ಮೌಲ್ಯಗಳನ್ನ ಇಟ್ಟುಕೊಂಡು ನೀನು ಸರಿಯಾದ ದಾರಿಯಲ್ಲಿ ನಡೆದಾಗಿದ್ರೆ ಅದು ನಿಜವಾಗ್ಲೂ ಶಿಕ್ಷಣಕ್ಕೆ ನೀಡಿರುವಂತಹ ಬೆಲೆ ಅಂತ ಅನ್ಕೊಳ್ತೀವಿ ಅದ್ರ ಜೊತೆಗೆ ಸಂಘ ಅನ್ನುವಂಥದ್ದು ಎಲ್ಲಾ ಶಿಕ್ಷಿತರಾದ ಆದಂತವರು ನೀವೊಂದು ಸಂಘವನ್ನು ಕಟ್ಕೊಂಡು ಸಮಾಜದ ಒಳಿತಿಗೆ ಕೆಲಸವನ್ನ ಮಾಡಬೇಕಾಗಿದೆ ಅನ್ನುವಂತಹ ಈ ಒಂಬತ್ತು ತತ್ವಗಳನ್ನ ಒಳಗೊಂಡಿರುವ ಹಾಗೆ ಇನ್ನೂ ಶಿಕ್ಷಣಕ್ಕೆ ಅವರು ನೀಡಿರುವಂತಹ ಉದ್ದೇಶಗಳಾಗಿರ್ಬೋದು ಯಾವ ರೀತಿಯಾಗಿರ್ತಕ್ಕಂತಹ ಬೋಧನಾ ವಿಧಾನಗಳು ಅನು ಚೆನ್ನಾಗಿರುತ್ತೆ ಶಿಕ್ಷಕರಿಗೆ ಅನ್ನುವಂಥದ್ದು ಆ ಎಲ್ಲ ಅಂಶಗಳನ್ನು ಅವರೂ ಶಿಕ್ಷಕರಾಗಿ ಕಂಡುಕೊಂಡಿರುವಂತಹ ಸಾಕಷ್ಟು ಬರಹಗಳನ್ನು ನಾನು ನೋಡಿದ್ದೇನೆ ಮತ್ತು ಓದಿದ್ದೇನೆ ಆ ಅಂಶಗಳ ಆಧಾರದ ಮೇಲೆ ಆ ಪುಸ್ತಕವನ್ನ ಭಾರತದಲ್ಲಿ ಮೊದಲನೇ ಬಾರಿಗೆ ನನ್ನ ಗಮನಕ್ಕೆ ಬಂದಾಗೆ ಒಂದು ಎರಡು ಲೇಖನಗಳು ಮಾತ್ರ ಬಿಟ್ಟರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಯಾವುದೂ ಕೃತಿ ಹೊರಗಡೆ ಬಂದಿಲ್ಲ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಈ ಪುಸ್ತಕ ಎಜುಕೇಶನ್ ಅಂತ ಉತ್ತಮ ಶಿಕ್ಷಕನಾಗುವ ಎಲ್ಲ ಒಂದು ಅಂಶಗಳನ್ನ ಈ ಪುಸ್ತಕದಲ್ಲಿ ನಾವು ಕಾಣಬಹುದು ಅನ್ನುವಂಥದ್ದು ಸರಿ ಇನ್ನು ನೀವು ಶೈಕ್ಷಣಿಕ ತಂತ್ರಜ್ಞಾನದ ಬೋಧನೆಯನ್ನ ವಿದ್ಯಾರ್ಥಿಗಳಿಗೆ ತಲುಪಿಸುವಾಗ ಯಾವ ಮಾರ್ಗವನ್ನು ಅನುಸರಿಸ್ತೀರ ಈಗ ಶೈಕ್ಷಣಿಕ ತಂತ್ರಜ್ಞಾನದ ಬಳಕೆ ಅನ್ನುವಂಥದ್ದು ಅದು ಒಂದು ಟ್ರೆಂಡ್ ಅಷ್ಟೇ ಆಗಿರದೇನೆ ಅದು ನೀಡ್ ಆಗ್ಬಿಟ್ಟಿದೆ ನಾವು ಬಳಸ್ಕೊಳ್ಳೇಬೇಕಾದಂತಹ ಒಂದು ಪರಿಸ್ಥಿತಿ ಈಗಾಗಿದೆ ಇನ್ನು ವಿಶೇಷವಾಗಿ ನಮ್ಮ ತರಗತಿಗಳಿಗೆ ಅದನ್ನು ಸಂಬಂಧಿಸಿ ಹೇಳುವುದಾದರೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ರೀಚ್ ಆಗ್ತಾ ಇದ್ದೀವಿ ಕ್ಲಾಸ್ ರೂಮ್ ಅಲ್ಲಿ ನಾನು ಶಿಕ್ಷಕ ನನ್ನ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನಾನು ನನ್ನ ಬೋಧನೆಯನ್ನ ಮಾಡಿದ್ರೆ ಸಾಕು ಅನ್ನುವಂತಹ ಮನೋಭಾವನೆ ಎಷ್ಟೋ ಜನ ಶಿಕ್ಷಕರಲ್ಲಿದೆ ಆದರೆ ಸದ್ಯದ ಟ್ರೆಂಡ್ ನಾವು ನೋಡ್ತಾ ಹೋದರೆ ಒಬ್ಬ ಶಿಕ್ಷಕ ಬರೀ ತನ್ನ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅಷ್ಟೇ ರೀಚ್ ಆಗ್ದೇನೆ ಇಡೀ ಪ್ರಪಂಚದಲ್ಲಿ ಅವನ ಜ್ಞಾನ ಅವನ ವಿಚಾರಗಳು ಮತ್ತು ಅವನ ವಿಷಯ ಎಲ್ಲರಿಗೂ ರೀಚ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಅವಶ್ಯಕವೂ ಸಹ ಹೌದು ಸೊ ಹಾಗಾಗಿ ನಾನು ನನ್ನ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವ ವಿಷಯವನ್ನು ಬರೀ ನನ್ನ ವಿದ್ಯಾರ್ಥಿಗಳಿಗಷ್ಟೇ ನೀಡದೇನೆ ಅದನ್ನು ನಾನು ಬ್ಲಾಗ್ಗಳ ಮುಖಾಂತರ ಆ ವಿಷಯವನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಈಗಾಗಲೇ ಸುಮಾರು ಪ್ರಪಂಚದಾದ್ಯಂತ ಆರು ಸಾವಿರಗಳಿಗಿಂತ ಹೆಚ್ಚು ವಿದ್ಯಾರ್ಥಿಗಳು ಅದನ್ನ ನೋಡಿಕೊಂಡಿದ್ದಾರೆ ಮತ್ತು ಅವರ ತನ್ನದೇ ಆಗಿರ್ತಕ್ಕಂಥ ಕಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಮತ್ತು ಕೆಲವೊಮ್ಮೆ ಪ್ರಶಂಸೆಗಳನ್ನು ಕಳಿಸಿದ್ದು ಸಹ ಉಂಟು ಅದರ ಜೊತೆಗೆ ನಾವು ಬೋಧನೆ ಮಾಡುವಂತಹ ವಿಷಯ ವಿಷಯವನ್ನ ನಾವು ಎಷ್ಟೋ ಸಾರಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ನಾವು ವೆಬ್ಸೈಟ್ ಗಳಿಗೆ ಅಪ್ಲೋಡ್ ಮಾಡ್ತಾ ಇರುವಂತದ್ದು ಸಹ ಸಾಮಾನ್ಯವಾಗಿ ನಮ್ಮ ಕ್ಲಾಸ್ ರೂಮ್ಸ್ಗಳಲ್ಲಿ ನಡೀತಾ ಇದೆ ಇದು ಸೊ ಹಾಗಾಗಿ ಆ ರೀತಿಯಾಗಿ ಬರೀ ನನ್ನ ವಿಷಯ ನನ್ನ ಬೋಧನೆ ಎನ್ನುವಂಥದ್ದು ಒಂದು ಗುಂಪಿಗೆ ಮಾತ್ರ ಸೀಮಿತ ಆಗಿರದೆ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಕಲಿಕಾ ಅರ್ಥಿಗಳಿಗೂ ಅದನ್ನು ನೀಡುವಂಥದ್ದು ಬಹಳ ಮುಖ್ಯವಾಗಿದೆ ಅದರ ಜೊತೆಗೆ ನಾವು ಬೋಧನೆ ಮಾಡುವಂತಹ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ಗಳೂ ಸಹ ನಾನು ವೆಬ್ಸೈಟ್ಗಳಿಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ ಅದು ಈಗಾಗಲೇ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಅವುಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅವುಗಳನ್ನು ಅವುಗಳ ಲಾಭವನ್ನು ಪಡ್ಕೊಂಡಿದ್ದಾರೆ ಮತ್ತು ನಾನು ಬರೆದಿರುವಂತಹ ಲೇಖನಗಳು ಸಹ ನಾನು ವೆಬ್ಸೈಟ್ಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ಹೀಗಾಗಿ ಹೆಚ್ಚಿನ ಜನರಿಗೆ ನನ್ನ ವಿಷಯಗಳು ನನ್ನ ಜ್ಞಾನ ಅನ್ನುವಂಥದ್ದು ರೀಚ್ ಆಗೋದಕ್ಕೆ ಎಲ್ಲ ಮೂಲಗಳಿಂದ ಅದನ್ನು ನೀಡ್ತಾ ಇದ್ದೇನೆ ಮತ್ತು ಇದು ಒಂದು ಸಣ್ಣ ಪ್ರಯತ್ನ ಅಷ್ಟೇ ಇದಕ್ಕಿಂತ ಹೆಚ್ಚಾಗಲೂ ಇನ್ನೂ ಸಾಕಷ್ಟು ಟೆಕ್ನಾಲಜಿನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಆದರೆ ಅಟ್ಲೀಸ್ಟ್ ಈ ಪ್ರಯತ್ನಗಳಾದರೂ ಶಿಕ್ಷಕರು ಮಾಡ್ತಾ ಹೋದರೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ರೀಚ್ ಆಗಬೇಕು ಅನ್ನುವಂಥದ್ದು ಅದರ ಜೊತೆಗೆ ಭಾರತೀಯರ ಒಂದು ಟ್ರೆಂಡ್ ಹೇಗಿದೆ ಅಂದರೆ ಇಂಟರ್ನೆಟ್ ಇಂದ ಸಾಮಾನ್ಯವಾಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದೇ ಹೆಚ್ಚು ಇಂಟರ್ನೆಟ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಭಾರತೀಯರು ಬಹಳ ಕಡಿಮೆ ಸೊ ಹಾಗಾಗಿ ಇದು ಒಂದು ಚಾಲೆಂಜ್ ಆಗಿ ನಾವು ಎಲ್ಲ ಶಿಕ್ಷಕರು ತಗೋಬೇಕಾಗಿದೆ ಬರೀ ನಾವು ಡೌನ್ಲೋಡರ್ಸ್ ಅಷ್ಟೇ ಅಲ್ಲ ಎಸ್ ಆರ್ ವೆರಿ ಗುಡ್ ಅಟ್ ನಾವು ಪ್ರಪಂಚಕ್ಕೆ ಖಂಡಿತವಾಗ್ಲು ಇನ್ನು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಅಂತ ಬರೋದಾದ್ರೆ ಕೆ ಸೆಟ್ ಪರೀಕ್ಷೆಗಳು ಕೆಲವರಿಗೆ ನಡಕ ಕೆಲವರಿಗೆ ಬಹಳ ಪ್ರೀತಿ ಯಾರನ್ನ ಸಂಪರ್ಕಿಸಬೇಕು ಯಾವ ರೀತಿ ಒಂದು ರೀತಿ ಶಿಕ್ಷಣವನ್ನು ಪಡೆದುಕೊಳ್ಬೇಕು ಅನ್ನೋ ಒಂದು ಅರಿವಿನ ಕೊರತೆ ಇರುತ್ತೆ ಇದನ್ನ ನೀವು ನೀಗಿಸ್ತಾ ಇದೀರಾ ಎನ್ಇಟಿಗೆ ಸಂಬಂಧಪಟ್ಟಿದ್ದಾಗಿರ್ಬಹುದು ಕೆ ಸೆಟ್ ಆಗಿರಬಹುದು ಕ್ಲಾಸಸ್ನ ತಗೊಳ್ತಿದ್ದೀರಾ ಇದ್ರ ಬಗ್ಗೆ ವಿವರಿಸಿದ್ರೆ ಉಪನ್ಯಾಸಕನಿಗೆ ಉಪನ್ಯಾಸವೇ ಜೀವಾಳ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಈಗ ಇನ್ನೊಂದು ಚಾಲೆಂಜಿಂಗ್ ಆಸ್ಪೆಕ್ಟ್ ಏನಿದೆ ಆಸ್ಪೆಕ್ಟ್ ಏನಿದೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಅಂದರೆ ಅವರು ಸ್ನಾತಕೋತ್ತರ ತರಬೇತಿಯನ್ನು ಪಡ್ತಾ ಇರಬೇಕಾದ್ರೇನೆ ಅಥವಾ ಅವ್ರ ಕೋರ್ಸ್ ಮುಗಿಸ್ತಾ ಇರಬೇಕಾದ್ರೆ ಇ ಟಿ ಮತ್ತು ಕೆಸೆಟ್ ಪರೀಕ್ಷೆಗಳನ್ನು ತಗೊಳ್ಳೋದಕ್ಕೂ ಸಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಎನ್ ಇ ಟಿ ಎಸ್ ಎಲ್ ಇ ಟಿ ಪರೀಕ್ಷೆಗಳನ್ನು ಅವರು ಪಾಸಾಗೋದ್ರ ಮುಖಾಂತರ ಉನ್ನತ ಶಿಕ್ಷಣದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಅವರು ಸೇವೆಯನ್ನು ಸಲ್ಲಿಸೋದಕ್ಕೆ ಒಂದು ಮಾಡಿಕೊಟ್ಟಿರುವಂತಹ ಅವಕಾಶ ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮಗಳನ್ನು ತರಬೇತಿ ನೀಡುವಂತಹ ಕಾರ್ಯಕ್ರಮಗಳನ್ನು ನಾವು ಹಾಕೊಳ್ತಾ ಇದ್ದೀವಿ ಸೊ ಹಾಗಾಗಿ ಬರೀ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಅಷ್ಟಲ್ಲದೇನೆ ಇನ್ನುಳಿದ ಬೇರೆ ವಿಶ್ವವಿದ್ಯಾಲಯದಲ್ಲೂ ಸಹ ಈ ತರದ ಕಾರ್ಯಕ್ರಮಗಳಿಗೆ ನಾನು ವಿಶೇಷ ಉಪನ್ಯಾಸಕನಾಗಿ ಹೋಗಿ ಉಪನ್ಯಾಸವನ್ನ ಮಾಡಿ ಬಂದಿರ್ತೇನೆ ಅದರಲ್ಲಿ ವಿಶೇಷವಾಗಿ ಕೆಎಸ್ಟ್ಗೆ ಮತ್ತು ಎನ್ಇ ಸಂಬಂಧಿಸಿದಂತ ಜನರಲ್ ಪೇಪರ್ ಅಂತ ಒಂದಿದೆ ಅದರಲ್ಲಿ ಹತ್ತು ಯೂನಿಟ್ಸ್ಗಳು ಬರ್ತವೆ ಆ ಹತ್ತು ಯೂನಿಟ್ಗಳಿಗೆ ಸಂಬಂಧಪಟ್ಟಿರೋ ಹಾಗೆ ನಾನು ಮತ್ತು ಇನ್ನುಳಿದ ಶಿಕ್ಷಕರ ತಂಡ ಒಂದು ತಂಡವನ್ನು ಮಾಡಿಕೊಂಡು ನಾವು ಬೋಧನೆಯನ್ನು ಮಾಡ್ತಾ ಇದ್ದೇವೆ ತರಬೇತಿಯನ್ನು ನೀಡ್ತಾ ಇದ್ದೇವೆ ಈಗಾಗಲೇ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ತರಬೇತಿಯನ್ನು ನೀಡಿದ್ದೇವೆ ಈ ರಾಜ್ಯದಲ್ಲಿ ಅಷ್ಟಲ್ಲದೇನೆ ಬರೀ ವಿಶ್ವವಿದ್ಯಾಲಯಗಳಲ್ಲಿ ಮಾತ್ರ ಈ ರೀತಿ ತರಬೇತಿಗಳು ಕೈಗೊಳ್ತಾ ಇದ್ದಾರೆ ಹಾಗಾಗಿ ದೂರದ ಇರುವಂತಹ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಈಗ ನಾವು ಹೈದರಾಬಾದ್ ಕರ್ನಾಟಕ ಪ್ರದೇಶ ತಗೊಂಡ್ರೆ ಅಲ್ಲಿ ಅಷ್ಟು ವಿದ್ಯಾರ್ಥಿಗಳಿಗೆ ರೀಚ್ ಆಗುವಂತಹ ಈ ತರದ ಕಾರ್ಯಕ್ರಮಗಳು ಸಿಗ್ತಾ ಇಲ್ಲ ಹಾಗಾಗಿ ನಾವೇನ್ ಯೋಚನೆ ಮಾಡಿದ್ವಿ ಅಂದ್ರೆ ನಾವೇ ಮುಂದ್ ಬಂದು ನೀವು ಯಾವ್ದಾದ್ರೂ ಕಾಲೇಜಲ್ಲಿ ಈ ತರಹದ ಕಾರ್ಯಕ್ರಮವನ್ನ ನೀವು ಮಾಡ್ತೀನಿ ಆಯೋಜಿಸ್ತೀನಿ ಅನ್ನಂಗಿದ್ರೆ ನಾವು ಶಿಕ್ಷಕರ ಒಂದು ಗುಂಪು ಅಲ್ಲಿಗೆ ಹೋಗಿ ಸುಮಾರು ಮೂರರಿಂದ ನಾಲ್ಕು ದಿನಗಳವರೆಗೆ ತರಬೇತಿಯನ್ನ ನೀಡಿ ಬಂದಿದ್ದು ಸಾಕಷ್ಟು ಇದೆ ಈಗ ಈಗ ಸಾಕಷ್ಟು ನಾವು ಇವನ್ ತಾಲೂಕಾ ಪ್ಲೇಸ್ ಗಳಲ್ಲೂ ಹೋಗಿ ಈ ತರದ ತರಬೇತಿಗಳನ್ನ ನೀಡಿ ಬಂದಿದ್ದೀವಿ ಆ ಅದರ ಫಲಿತಾಂಶ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಆ ಎನ್ ಮತ್ತು ಕೆ ಎಸ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಅವರು ನಮಗೆ ಸಾಕಷ್ಟು ಬಾರಿ ಫೋನ್ ಮುಖಾಂತರ ತಿಳಿಸಿದ್ದು ಉಂಟು ಇನ್ನೂ ವಿಶೇಷ ಅಂದ್ರೆ ಬಂದು ಧನ್ಯವಾದಗಳನ್ನ ತಿಳಿಸಿ ಸಿಹಿಯನ್ನು ಹಂಚಿ ಹೋಗಿರುವಂತದ್ದು ಸಹ ಬಹಳ ಖುಷಿ ಕೊಡುವಂತಹ ಅದ್ಭುತ ನಿಜಕ್ಕೂ ಎಷ್ಟೋ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ಕೆಲಸ ಮಾಡಿದ್ದೀರಾ ಇನ್ನು ಇದನ್ನೆಲ್ಲ ಸಾಧನೆಯನ್ನು ಮಾಡಬೇಕಾದ್ರೆ ವ್ಯಕ್ತಿತ್ವ ವಿಕಸನ ಮತ್ತು ಜೀವನ ಕೌಶಲ್ಯ ಕೂಡ ಬಹಳ ಮುಖ್ಯ ಈ ನಿಟ್ಟಿನಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ವ್ಯಕ್ತಿತ್ವ ವಿಕಸನ ಅನ್ನುವಂಥದ್ದು ವ್ಯಕ್ತಿಗೆ ವ್ಯಕ್ತಿತ್ವ ಬೇಕು ಹಾಗೆ ಹೂವಿಗೆ ಪರಿಮಳ ಬಹಳ ಮುಖ್ಯವು ವ್ಯಕ್ತಿಗೆ ವ್ಯಕ್ತಿತ್ವ ಅನ್ನುವಂಥದ್ದು ಸಹ ಅಷ್ಟೇ ಮುಖ್ಯವಾಗಿರುತ್ತೆ ಹಾಗಾಗಿ ಈಗಿನ ಹೊಸ ಟ್ರೆಂಡಲ್ಲಿ ಹೆಚ್ಚಾಗಿ ಟೆಕ್ನಾಲಜಿಗಳನ್ನು ನಾವು ಹೇಗೆ ಬಳಸ್ಕೊಳ್ತಾ ಬರ್ತಾ ಇದ್ದೀವೋ ಎಲ್ಲೋ ಒಂದು ಕಡೆ ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನುವಂತಹ ಅಂಶವೂ ಸಹ ನಮ್ಮ ಗಮನಕ್ಕೆ ಬರ್ತಾ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ಕುವೆಂಪು ವಿಶ್ವವಿದ್ಯಾಲಯವು ಸಹ ವ್ಯಕ್ತಿತ್ವ ವಿಕ ವಿಕಸನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದೀವಿ ಅಷ್ಟಲ್ಲದೆ ಈ ಬೇರೆ ಬೇರೆ ವಿಶ್ವವಿದ್ಯಾಲಯದ ಎಸ್ ಶಿಬಿರಗಳಲ್ಲಾಗಿರ್ಬೋದು ಮತ್ತು ಅವರು ಹಾಕಿಕೊಳ್ಳುವಂತಹ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳಲ್ಲಿ ಆಗಿರಬಹುದು ನಾನು ಈಗಾಗಲೇ ಭಾಗವಹಿಸಿದ್ದೇನೆ ಅದಕ್ಕೆ ಸರಿಸುಮಾರು ಎಂಟು ಸಾವಿರಕ್ಕಿಂತ ಹೆಚ್ಚುಗೆ ವಿದ್ಯಾರ್ಥಿಗಳನ್ನು ನಾನು ತರಬೇತಿಯನ್ನು ನೀಡಿದ್ದೇನೆ ಅದರಲ್ಲಿ ಈ ವ್ಯಕ್ತಿತ್ವ ವಿಕಸನ ಅಂತ ಆ ಅಂಶವನ್ನು ನಾವು ಚರ್ಚೆ ಮಾಡಬೇಕಾದ್ರೇನೆ ಮುಖ್ಯವಾಗಿ ನಮಗೆ ಕಂಡು ಬರುವಂತದ್ದು ಜೀವನ ಕೌಶಲ್ಯಗಳು ಆ ಜೀವನದಲ್ಲಿ ಎಷ್ಟು ಕೌಶಲ್ಯಗಳನ್ನ ನೀವು ಹೊಂದಿದ್ದೀರಿ ಆ ಕೌಶಲ್ಯಗಳ ಮುಖಾಂತರ ನಿಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಳ್ತಾ ಇದ್ದೀರಾ ಮತ್ತು ಅದು ಇಂಟರ್ನ್ ವ್ಯಕ್ತಿತ್ವ ರೂಪಿಸ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕಂಡು ಬರುತ್ತೆ ಆ ಜೀವನ ಕೌಶಲ್ಯಗಳನ್ನ ನಾವು ನೋಡ್ತಾ ಹೋದ್ರೆ ಅರಿವು ಅನ್ನುವಂಥದ್ದು ಸಮಸ್ಯೆ ಪರಿಹಾರ ಕೌಶಲ್ಯ ಅನ್ನುವಂಥದ್ದು ನಿರ್ಣಯ ಕೈ ಕೈಗೊಳ್ಳುವಿಕೆ ವಿಮರ್ಶಾತ್ಮಕ ಆಲೋಚನೆ ಭಾವನೆಗಳನ್ನು ನಿಭಾಯಿಸುವಿಕೆ ಆತಂಕವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಸೃಜನಾತ್ಮಕ ಆಲೋಚನೆ ಪರಸ್ಪರ ಸಂಬಂಧವನ್ನು ಹೇಗೆ ನಾವು ನಿಭಾಯಿಸಬೇಕು ಅನ್ನುವಂಥದ್ದು ಸಂಭವನ ಕೌಶಲ್ಯಗಳು ಸಹಾನುಭೂತಿಯಾಗಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಜೀವನ ಕೌಶಲ್ಯಗಳನ್ನು ನಾವು ಅವರಿಗೆ ಅರಿವು ಮೂಡಿಸೋದಷ್ಟೇ ಅಲ್ಲದೆ ಅವುಗಳನ್ನು ಹೇಗೆ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ತರಬೇತಿಯೂ ಸಹ ಆ ಆ ಶಿಬಿರಗಳಲ್ಲಿ ಮತ್ತು ಆ ವಿಶೇಷ ಉಪನ್ಯಾಸಗಳಲ್ಲಿ ನಾವು ನೀಡ್ತಾ ಇದ್ದೇವೆ ಅದರಿಂದಲೂ ಒಂದು ಮಟ್ಟಿಗೆ ಆ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆ ಇಷ್ಟೆಲ್ಲ ಜ್ಞಾನವನ್ನ ಸಂಪಾದನೆ ಮಾಡಿದ ನಂತರ ಪ್ರೆಸೆಂಟೇಷನ್ ಮಾಡೋದು ಕೂಡ ಬಹಳ ಮುಖ್ಯ ವಿಷಯ ಮಂಡನ ಕೌಶಲ್ಯಗಳ ಬಗ್ಗೆ ತಿಳಿಸ್ಕೊಡಿ ನಾವು ಇತ್ತೀಚಿನ ದಿನಗಳಲ್ಲಿ ಏನು ಕಂಡು ಬರ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಗಳು ಸಾಕಷ್ಟು ಕ್ವಾಲಿಫಿಕೇಶನ್ ಹೊಂದಿರ್ತಾರೆ ಆದರೆ ಅವರಿಗೆ ತಮ್ಮನ್ನು ತಾವು ಮಂಡನೆ ಮಾಡ್ಕೊಳ್ಳೋದು ಬಹಳ ಕಷ್ಟಕರವಾಗಿರತಕ್ಕಂಥ ವಿಷಯ ಅನ್ನುವಂಥದ್ದು ಸಾಕಷ್ಟು ರಂಗಗಳಲ್ಲಿ ಕಂಡು ಬರ್ತಾ ಇದೆ ಒಂದು ಬೈರೋಟ ನೀವು ಪ್ರೆಸೆಂಟ್ ಮಾಡಿ ಅಂದ್ರೆ ಅವರಿಗೆ ಗೊತ್ತಾಗಲ್ಲ ಯಾವುದೋ ಒಂದು ವಿಷಯದ ಬಗ್ಗೆ ಅಲ್ಲಿ ಹೇಗೆ ಮಾತಾಡಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗೋದಿಲ್ಲ ಅಥವಾ ಯಾವುದೋ ಒಂದು ಎರಡು ನಿಮಿಷದ ಟಾಕ್ ಕುಡಿಯನ್ನು ಅನ್ನೋಂಗಿದ್ರೆ ತುಂಬಾ ಕಷ್ಟಕರವಾಗುತ್ತೆ ಸೊ ಹಾಗಾಗಿ ಜ್ಞಾನ ಅವರಲ್ಲಿದೆ ಆ ಜ್ಞಾನವನ್ನ ಹೇಗೆ ಮಂಡಿಸಬೇಕು ಅನ್ನುವಂಥದ್ರಲ್ಲಿ ಅವರು ಸಮಸ್ಯೆಯನ್ನ ಕಾಣ್ತಾ ಇದ್ದಾರೆ ಹಾಗಾಗಿ ಆ ಸಮಸ್ಯೆಗಳನ್ನ ಹೋಗಲಾಡ್ಸೋದಕ್ಕೆ ಒಂದಿಷ್ಟು ಕೌಶಲ್ಯಗಳನ್ನ ನಾವು ಹೇಳ್ಕೊಡ್ತಾ ಇದ್ದೀವಿ ಅದು ವಿಶೇಷವಾಗಿ ಯಾ ನೀವು ಪ್ರೆಸೆಂಟೇಶನ್ ಅಂತ ಬಂದ್ರೇನೆ ಐದು ಮುಖ್ಯವಾಗಿರ್ತಕ್ಕಂತಹ ಕ್ವಶನ್ಸ್ ಗಳನ್ನ ನಾವು ಹಾಕೊಳ್ಳೇಬೇಕಾಗುತ್ತೆ ಅದು ಹೂ ವಾಟ್ ವೆನ್ ವೇರ್ ಅಂಡ್ ವೈ ಅನ್ನುವಂಥದ್ದು ಯಾವುದೇ ಪ್ರೆಸೆಂಟೇಷನ್ಗೆ ನಾವು ಹೋದ್ರೂ ಸಹ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ನಮ್ಮ ಮಂಡನೆ ಮಾಡಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ನಮ್ಮ ಪ್ರೆಸೆಂಟೇಶನ್ಸ್ ತುಂಬಾ ಚೆನ್ನಾಗಿ ಬರ್ತವೆ ಮತ್ತು ವಿಶೇಷವಾಗಿ ಎರಡು ರೀತಿಯಾಗಿರ್ತಕ್ಕಂತಹ ಪ್ರೆಸೆಂಟೇಶನ್ಸ್ ನಾವು ಕಾಣ್ತೀವಿ ವಿಧಗಳನ್ನ ಒಂದು ಬಾಯ್ದೆರೆಯಾಗಿ ಅಥವಾ ಮೌಖಿಕವಾಗಿ ಮಾಡುವಂತಹ ಪ್ರೆಸೆಂಟೇಶನ್ ಇನ್ನೊಂದು ಅಮೌಖಿಕವಾಗಿ ನಮ್ಮ ಭಾವಾಭಿನಯಗಳಾಗಿರ್ಬೋದು ನಮ್ಮ ಭಂಗಿಗಳಾಗಿರ್ಬೋದು ಸೊ ಎಕ್ಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು ಹ್ಯಾಂಡ್ ಜೆಸ್ಚರ್ಸ್ ಆಗಿರ್ಬೋದು ಇವುಗಳನ್ನು ಸಹ ಯಾವ ಸಮಯದಲ್ಲಿ ಹೇಗೆ ಬಳಸಬೇಕು ಅದನ್ನ ಹಾಗೆ ಬಳಸ್ರೇನೆ ಸರಿಯಾಗಿರುತ್ತೆ ಬಾಡಿ ಲ್ಯಾಂಗ್ ಬಾಡಿ ಲ್ಯಾಂಗ್ವೇಜ್ ಅಂತ ನಾವೇನು ಹೇಳ್ತೀವಿ ಸೊ ಆ ಅಂಶಗಳನ್ನೂ ಸಹ ನಾವು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡ್ತಾ ಇದೇವೆ ಅದ್ಭುತವಾದಂತಹ ಕೆಲಸ ಇನ್ನು ಲೇಖನ ಬರವಣಿಗೆ ಕಾರ್ಯಾಗಾರ ಇದರ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ನೀವು ಕಾರ್ಯವನ್ನು ನಿರ್ವಹಿಸುತ್ತೀರಾ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಉನ್ನತ ಶಿಕ್ಷಣದಲ್ಲಿ ಸಂಶೋಧನೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತಹ ಒಂದು ಕ್ರಿಯೆ ಅಥವಾ ಆಸ್ಪೆಕ್ಟ್ ಅಂತ ನಾವು ಹೇಳ್ತೀವಿ ಸಂಶೋಧನೆ ನಾವು ಕೈಗೊಳ್ತಾ ಇದ್ದೇವೆ ಆದರೆ ಸಂಶೋಧನೆ ಕೈಗೊಳ್ಳೋದಷ್ಟೇ ಅಲ್ಲದೇನೆ ಆ ಸಂಶೋಧನೆಯಿಂದ ಬಂದಿರುವಂತಹ ಫಲಿತಾಂಶಗಳು ಇಡೀ ಪ್ರಪಂಚಕ್ಕೆ ತಿಳಿ ತಿಳಿಸ್ಬೇಕು ನಾವು ಅಥವಾ ಇಡೀ ಪ್ರಪಂಚಕ್ಕೆ ಯಾವ ಮೂಲೆಯಲ್ಲಿ ಏನು ಸಂಶೋಧನೆ ಆಗ್ತಾ ಇದೆ ಅನ್ನುವಂತಹ ವಿಷಯ ಗೊತ್ತಾಗಬೇಕು ಹಾಗಾಗಿ ಹೈಯರ್ ಎಜುಕೇಶನ್ ಏನು ನಾರ್ಮ್ ಮಾಡಿದೆ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಯಾರು ಪಿ ಎಚ್ ಡಿ ಪದವಿಯನ್ನ ಪಡ್ಕೊಳ್ತಾ ಇದ್ದಾರೆ ಅಥವಾ ಸಂಶೋಧನೆಯನ್ನು ಕೈಗೊಳ್ತಾ ಇದ್ದಾರೆ ಎರಡು ಆರ್ಟಿಕಲ್ ಗಳನ್ನ ಅವರು ಪಬ್ಲಿಷ್ ಮಾಡಲೇಬೇಕು ಅನ್ನುವಂಥದ್ದು ಕಡ್ಡಾಯವಾಗಿದೆ ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಅವರು ತಗೊಂಡಿರುವಂತಹ ಹಿಂದಿನ ಕೋರ್ಸ್ಗಳಲ್ಲಿ ಲೇಖನಗಳನ್ನ ಹ್ಯಾಕ್ ಬರೀಬೇಕು ಅನ್ನುವಂತಹ ಎಕ್ಸ್ಪೋಜರ್ ಅವರಿಗೆ ಆಗಿಲ್ಲ ಆದರೆ ಸಡನ್ ಆಗಿ ಪಿ ಎಚ್ ಡಿ ಮಾಡಕ್ ಶುರು ಮಾಡಿದ್ಮೇಲೆ ಎರಡು ಲೇಖನಗಳನ್ನ ಪಬ್ಲಿಷ್ ಮಾಡಲೇಬೇಕು ಅನ್ನುವಂತಹ ಒಂದು ಕಟ್ಟಪ್ಪಣೆ ಈ ಕಡೆ ಇದೆ ಹಾಗಾಗಿ ತುಂಬಾ ದ್ವಂದ್ವದಲ್ಲಿ ಉಳ್ಕೊಂಡ್ಬಿಡ್ತಾರೆ ವಿದ್ಯಾರ್ಥಿಗಳು ಹೇಗೆ ಬರೀಬೇಕು ಹಾಗಿದ್ರೆ ಎಷ್ಟೋ ಬಾರಿ ವಿದ್ಯಾರ್ಥಿಗಳು ತಮಗನಿಸಿದ ಹಾಗೆ ಲೇಖನಗಳನ್ನ ಬರೆದು ಗಳಿಗೆ ಕಳಿಸಿದ್ರೆ ಅವುಗಳು ಅಕ್ಸೆಪ್ಟ್ ಆಗೋದಿಲ್ಲ ಸೊ ಹಾಗಾಗಿ ನಾವೇನ್ ಪ್ರಯತ್ನ ಮಾಡಕ್ ಶುರು ಮಾಡಿದ್ವಿ ಅಂದ್ರೆ ಯಾಕೆ ವಿದ್ಯಾರ್ಥಿಗಳಿಗೆ ಈ ಲೇಖನಗಳನ್ನ ಬರೆಯೋದಕ್ಕೆ ಸಹಾಯ ಮಾಡಬಾರ್ದು ಅನ್ನುವಂಥದ್ದು ಹಾಗಾಗಿ ಆ ಲೇಖನಗಳು ಏನನ್ನ ಅಪೇಕ್ಷಿಸ್ತವೆ ಅಥವಾ ಲೇಖನಗಳಲ್ಲಿ ಯಾವ ಅಂಶಗಳು ಇರಬೇಕು ಮತ್ತು ಯಾವ ಹಂತಗಳಲ್ಲಿ ಆ ಲೇಖನಗಳನ್ನ ಬರೆಯೋಕ್ ಸಾಧ್ಯತೆ ಇದೆ ಮತ್ತು ಲೇಖನಗಳು ಏನನ್ನ ತೋರ್ಪಡಿಸಬೇಕು ಅಥವಾ ಏನು ರಿಫ್ಲೆಕ್ಟ್ ಆಗಬೇಕು ಆ ಲೇಖನಗಳಲ್ಲಿ ಅನ್ನುವಂತಹ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಾಣಿಜ್ಯ ವಿಭಾಗಕ್ಕೆ ಸಂಬಂಧಪಟ್ಟಿರೋ ಹಾಗೆ ಶಿಕ್ಷಣ ವಿಭಾಗಕ್ಕೆ ಸಂಬಂಧಪಟ್ಟಿರೋ ಹಾಗೆ ಮತ್ತು ಕಲಾ ನಿಕಾಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದಿಷ್ಟು ಕಾರ್ಯಾಗಾರಗಳನ್ನ ನಾನು ಕರ್ನಾಟಕದಲ್ಲಷ್ಟಲ್ದೇನೆ ಕೇರಳದಲ್ಲೂ ಮತ್ತು ಮಹಾರಾಷ್ಟ್ರದಲ್ಲೂ ಸಹ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಆ ರೀತಿಯಾಗಿರ್ತಕ್ಕಂತಹ ಮೂರು ದಿನಗಳ ಕಾರ್ಯಾಗಾರವನ್ನು ಹಾಕೊಂಡು ಅವರಿಗೆ ಮಾಹಿತಿಯನ್ನು ನೀಡಿ ಮತ್ತು ಬರೆಯುವಕ್ಕೆ ಏನೆಲ್ಲ ಸಾಧ್ಯತೆಗಳಿವೆ ಹೇಗೆ ಅವರ ಕೌಶಲ್ಯಗಳನ್ನು ಬೆಳವಣಿಗೆ ಮಾಡ್ಕೋಬಹುದು ಅನ್ನುವಂಥ ಅಂಶಗಳನ್ನು ಅವರಿಗೆ ಮನದಟ್ಟು ಮಾಡ್ಕೊ ಬಂದಿದ್ದೀನಿ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಲೇಖನಗಳನ್ನೂ ಸಹ ಪಬ್ಲಿಷ್ ಮಾಡಿದ್ದಾರೆ ಮತ್ತು ಸಕ್ಸಸ್ಫುಲ್ ಆಗಿ ಆ ಲೇಖನಗಳೆಲ್ಲ ಪಬ್ಲಿಷ್ ಆಗಿವೆ ಮತ್ತು ಅವರ ಥೀಸಿಸ್ಗಳು ಸಹ ಅಕ್ಸೆಪ್ಟ್ ಆಗಿವೆ ಅನ್ನುವಂಥ ವಿಚಾರವನ್ನು ಅತ್ಯದ್ಭುತವಾದಂತಹ ವಿಷಯ ಇನ್ನು ಮತ್ತೊಂದು ಹೆಮ್ಮೆ ಪಡುವಂತಹ ಅಂಶ ಅಂತಂದ್ರೆ ನೀವು ಹತ್ತು ಅಂತಾರಾಷ್ಟ್ರೀಯ ಆನ್ಲೈನ್ ನಿಯತಕಾಲಿಕೆಗಳಿಗೆ ಸದಸ್ಯ ಸಮಿತಿಯ ಸದಸ್ಯರಾಗಿದ್ರಿ ಹಾಗೂ ಸಲಹಾ ಸಮಿತಿಯಲ್ಲೂ ಇದ್ರಿ ಹೇಗಿತ್ತು ಈ ಒಂದು ಕಾರ್ಯವೈಖರಿ ಇದೆಲ್ಲ ಈ ಸಲಹಾ ಸಮಿತಿ ಸದಸ್ಯನಾಗೋದಕ್ಕಿಂತ ಮುಂಚೆ ನಾನು ಒಂದು ಲೇಖನವನ್ನ ಬರೆದಿದ್ದೆ ಆ ಲೇಖನ ಒಂದು ಅಂತಾರಾಷ್ಟ್ರೀಯ ಜರ್ನಲ್ ಅಲ್ಲಿ ಪಬ್ಲಿಷ್ ಆಗಿತ್ತು ಆ ಲೇಖನದ ಆಧಾರದ ಮೇಲೆ ಒಂದು ಜರ್ನಲ್ ಅವರು ನನಗೆ ನೀವು ಯಾಕೆ ರಿವ್ಯೂ ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡಬಾರ್ದು ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನ ಇಟ್ಟರು ಮತ್ತು ಅದಕ್ಕೆ ನಾನು ಒಪ್ಪಿಗೆಯನ್ನು ನೀಡಿದೆ ತುಂಬಾ ಸಂತೋಷವಾಗಿರ್ತಕ್ಕಂತಹ ವಿಷಯ ಅನ್ನುವಂಥದ್ದು ಅದರ ಜೊತೆಗೆ ಆಗ ನನಗೆ ಲೇಖನವನ್ನ ಅವರು ಪರಿಶೀಲನೆ ಮಾಡೋದಕ್ಕೂ ಸಹ ಕಳಿಸಿದ್ರು ಮೋಸ್ಟ್ಲಿ ಟೆಸ್ಟಿಂಗ್ ಪೀರಿಯಡ್ ಅಂತ ನಾನು ಅನ್ಕೊಳ್ತೀನಿ ಸೊ ಆ ಲೇಖನವನ್ನ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನನ್ನದೇ ಆಗಿರತಕ್ಕಂತಹ ಸಲಹೆ ಸೂಚನೆಗಳನ್ನ ನೀಡಿದೆ ಅದಾದ್ಮೇಲೆ ಅಲ್ಲಿಂದ ನನ್ನ ಈ ಸಲಹಾ ಸಮಿತಿಯ ಮತ್ತು ಪರಿಶೀಲನಾ ಸಮಿತಿಯ ಸದಸ್ಯನಾಗಿರುವಂತಹ ಜರ್ನಿ ಶುರು ಆಗಿದೆ ಈಗ ಈಗಾಗಲೇ ನಾನು ಹತ್ತು ನಿಯ ನಿಯತಕಾಲಿಕೆಗಳಿಗೆ ನಾನು ರಿವ್ಯೂ ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸಾಕಷ್ಟು ನನಗೆ ಲೇಖನಗಳು ಇಡೀ ಪ್ರಪಂಚದಾದ್ಯಂತ ಏನೆಲ್ಲ ನಡೀತಾ ಇದೆ ಅನ್ನುವಂತಹ ವಿಷಯಗಳು ಆ ಲೇಖನಗಳಿಂದ ನನಗೆ ಗೊತ್ತಾಗ್ತಾ ಇದೆ ಅದು ಬಹಳ ವಿಶೇಷ ಅಂತ ನಾನು ಅನ್ಕೊಳ್ತೀನಿ ಯಾಕೆಂದ್ರೆ ಯಾವುದೋ ಒಂದು ಅಮೆರಿಕದ ಮೂಲೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಂಶೋಧನೆ ನಡೀತಾ ಇದೆ ಅನ್ನುವಂಥ ಲೇಖನ ನನಗೆ ಬಂದರೆ ಆ ಅದನ್ನು ಬೇಸಾಗಿಟ್ಕೊಂಡು ನಾನು ನನ್ನ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ಫೀಲ್ಡ್ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಂಶೋಧನೆಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ನನಗೆ ದೊರಕುತ್ತೆ ಅದರ ಜೊತೆಗೆ ಪ್ರಚಲಿತದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಂಶೋಧನೆಗಳು ನಡೀತಾ ಇವೆ ಪ್ರಪಂಚದಾದ್ಯಂತ ಅನ್ನುವಂತಹ ಮಾಹಿತಿ ಕೂಡ ನನಗೆ ದೊರಕುತ್ತೆ ಹಾಗಾಗಿ ಅದು ಡೈರೆಕ್ಟ್ ಆಗಿ ನನ್ನ ಟೀಚಿಂಗ್ ಮೇಲೆ ಮತ್ತು ರಿಸರ್ಚ್ ಮೇಲೆ ಅದರ ಇಂಪ್ಯಾಕ್ಟ್ ಆಗ್ತಾ ಇದೆ ಮತ್ತು ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದು ನಾನು ಭಾವಿಸ್ತೇನೆ ಖಂಡಿತವಾಗ್ಲು ಇನ್ನು ನೀವು ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ನ ಎರಡು ವರ್ಷ ಬಿಎಡ್ ಪದವಿಯ ಒಂದು ಪಠ್ಯಕ್ರಮ ರಚನಾ ಸಮಿತಿಯಲ್ಲಿ ಕೂಡ ಇದ್ರಿ ಸೊ ಹೇಗಿತ್ತು ಈ ಅನುಭವ ಈ ದೇಶದಲ್ಲಿ ಬಿ ಎಡ್ ತರಬೇತಿ ಶುರು ಆಗಿದ್ದಿನಿಂದ ಇಲ್ಲಿವರೆಗೆ ಸಾಕಷ್ಟು ಕೂಗುಗಳು ತಿಳಿಬರ್ತಾ ಇದ್ವು ಒಂದು ವರ್ಷದ ಬಿ ಎಡ್ ಅವಧಿ ಒಬ್ಬ ಒಳ್ಳೆಯ ಪರಿಪೂರ್ಣವಾಗಿರುವಂತಹ ಶಿಕ್ಷಕನನ್ನ ರೂಪಿಸೋದಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಎಲ್ಲೋ ಕೊನೆ ಕೊನೆಗೆ ಬಂದಾಗ ಒಬ್ಬ ಒಳ್ಳೆಯ ಶಿಕ್ಷಕ ರೂಪಗೊಳ್ತಿದ್ದಾನೆ ಅನ್ನೋಷ್ಟರಲ್ಲಿ ಆ ಹತ್ತು ತಿಂಗಳ ಸಮಯ ಹೋಗ್ತಿತ್ತು ಹಾಗಾಗಿ ಇನ್ನೊಂದು ಆರು ತಿಂಗಳು ಅಥವಾ ಒಂದು ವರ್ಷ ಎಕ್ಸ್ಟ್ರಾ ಇದ್ದಿದ್ರೆ ಇನ್ನೂ ಒಳ್ಳೆಯ ಶಿಕ್ಷಕರನ್ನ ನಾವು ಬೆಳೆಸಿ ಹೊರಗಡೆ ಕಳಿಸೋಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಅದು ಕಲಿಕಾರ್ಥಿಗಳಲ್ಲೂ ಸಹ ಆ ತರದ ಭಾವನೆ ಇತ್ತು ಮತ್ತು ಶಿಕ್ಷಕರಲ್ಲೂ ಆ ಭಾವನೆ ಇತ್ತು ಆದರೆ ಜಸ್ಟಿಸ್ ವರ್ಮಾ ಕಮಿಟಿಯ ರಿಪೋರ್ಟ್ ನ ಆಧಾರದ ಮೇಲೆ ಈಗಾಗಲೇ ದೇಶದಲ್ಲಿ ಎರಡು ವರ್ಷದ ಬಿ ಎಡ್ ಕೋರ್ಸ್ ಆಗಲೇಬೇಕು ಅನ್ನುವಂಥದ್ದು ತೀರ್ಮಾನ ಆಗಿದೆ ಆ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯವೂ ಸಹ ಒಂದೇ ರೀತಿಯಾಗಿರ್ತಕ್ಕಂತಹ ಕರಿಕ್ಯುಲಮ್ ನಮ್ಮ ಸ್ಟೇಟ್ ಅಲ್ಲಿ ಬರಬೇಕು ಅನ್ನುವಂತಹ ಒಂದು ಆಶಯದಡಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆ ಸಮಿತಿ ಅಧ್ಯಕ್ಷರು ನನ್ನ ನೆಚ್ಚಿನ ಗುರುಗಳು ಪ್ರೊಫೆಸರ್ ಆರ್ ಎಕೋಟೆ ಅವರು ಮತ್ತೊಮ್ಮೆ ಅವರ ಜೊತೆಗೆ ಕೆಲಸ ಮಾಡುವಂತಹ ಒಂದು ಅವಕಾಶವೂ ಸಹ ಆಯಿತು ಸೊ ಹಾಗೆ ಅದನ್ನು ನಾವು ಈಗಾಗಲೇ ಮುಗಿಸುವ ಹಂತದಲ್ಲಿದ್ದೇ ಇನ್ನು ಕೆಲವೇ ದಿನಗಳಲ್ಲಿ ಆ ವರದಿಯೂ ಸಹ ನಾವು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ಸರಿ ಇನ್ನು ಏನು ಬೋಧನೆಯಲ್ಲಿ ಒಂದು ಕ್ರಾಂತಿಯನ್ನು ತಂದಂಥವರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣದ ಪಠ್ಯಕ್ರಮದಲ್ಲೂ ಸಾಕಷ್ಟು ಬದಲಾವಣೆಗಳನ್ನು ತಂದ್ರಿ ಯಾಕೆ ನಿಮಗೆ ಬದಲಾವಣೆ ತರಬೇಕಂತ ಅನ್ನಿಸ್ತು ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಮತ್ತು ಸಂವಿಧಾನವನ್ನ ಒಪ್ಪಿಕೊಂಡಿರುವಂತಹ ರಾಷ್ಟ್ರ ನಾವು ನಮ್ಮ ವಿದ್ಯಾರ್ಥಿಗಳಿಗೂ ಸಹ ಆ ಸಂವಿಧಾನಿಕ ಮೌಲ್ಯಗಳು ಮತ್ತು ಜಾತ್ಯತೀತೆಯ ಮೌಲ್ಯಗಳನ್ನು ಹೇಳ್ಕೊಡುವಂತಹ ಪಠ್ಯಕ್ರಮವನ್ನು ರಚಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗಾಗಿ ನಾನು ಯಾವುದೋ ಒಂದು ಸಮಯದಲ್ಲಿ ಆ ಪಠ್ಯಕ್ರಮದ ರಚನೆಯ ಬಗ್ಗೆ ಬೋಧನೆಯನ್ನ ಮಾಡ್ತಾ ಇದ್ದೆ ನನಗೆ ಹೊಳೆದಿದ್ದೇನು ಅಂದರೆ ಯಾಕೆ ನಮ್ಮ ಕರ್ನಾಟಕ ರಾಜ್ಯದ ಪಠ್ಯಕ್ರಮವನ್ನು ಒಮ್ಮೆ ವಿಮರ್ಶೆ ಮಾಡಬಾರ್ದು ಅನ್ನುವಂಥದ್ದು ಔಟ್ ಆಫ್ ಕ್ಯೂರಿಯಾಸಿಟಿ ಆ ಎಲ್ಲ ಪುಸ್ತಕಗಳನ್ನು ನಾನು ತರಿಸಿಕೊಂಡು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸುಮಾರು ಎರಡು ತಿಂಗಳ ಕಾಲ ಆ ಎಲ್ಲ ಪಠ್ಯಕ್ರಮವನ್ನ ಪರಿಶೀಲನೆ ಮಾಡಿದೆ ಏನಿದೆ ಇದರಲ್ಲಿ ಯಾವ ಮೂಲಭೂತವಾಗಿರುವಂತಹ ತತ್ವಗಳು ಅಂಶಗಳು ಸೇರಿಸಿದಾರಿವೆ ಅನ್ನುವಂಥದ್ದು ನನಗೆ ಕಂಡು ಬಂದಿರುವಂತಹ ಅಂಶಗಳು ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ಮಾರ್ಪಾಡಿಗೆ ಸಾಕಷ್ಟು ಅವಕಾಶಗಳನ್ನ ಆ ಪಠ್ಯಕ್ರಮ ನೀಡಿದೆ ಅನ್ನುವಂಥದ್ದು ಮತ್ತು ಜಾತ್ಯತೀತತೆಯ ನೆಲೆಯಲ್ಲಿ ಮತ್ತು ಪ್ರಜಾಪ್ರಭುತ್ವದ ತತ್ವಗಳ ಆಧಾರದ ಮೇಲೆ ಇನ್ನೂ ಮಾರ್ಪಾಡುಗಳನ್ನ ಮಾಡಬಹುದು ಮತ್ತು ಬದಲಾವಣೆಗಳನ್ನ ತರಬಹುದು ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಾಗ ಆ ಎಲ್ಲ ಅಂಶಗಳನ್ನ ಎಲ್ಲೆಲ್ಲಿ ಸಾಧ್ಯತೆ ಇದೆಯೇ ಮಾರ್ಪಾಡುಗಳನ್ನ ಮಾಡೋದಿಕ್ಕೆ ಮತ್ತು ಸೇರಿಸಿಕೊಳ್ಳೋದಿಕ್ಕೆ ಆ ಅಂಶಗಳನ್ನ ಒಂದು ಪಟ್ಟಿ ಮಾಡಿ ಆ ಪಟ್ಟಿಯನ್ನ ನಾನು ಸಂಬಂಧಿಸಿದಂತಹ ಸಂಬಂಧಿಸಿದಂತಹ ಅಧಿಕಾರಿಗಳಿಗೆ ನೀಡಿದೆ ಅದರ ಜೊತೆಗೆ ಮಿನಿಸ್ಟರ್ಗೂ ಸಹ ಅದನ್ನು ಒಂದು ಕಾಪಿನ ಹಾಕಿದೆ ಸೊ ಹಾಗಾಗಿ ಅದರಿಂದ ಈಗ ಇತ್ತೀಚೆಗೆ ಬರಗೂರು ರಾಮಚಂದ್ರಪ್ಪ ಅವರು ಪರಿಷ್ಕರಣಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅವರು ನನಗೆ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ ನೀವು ಹೇಳಿರುವಂತಹ ಸಲಹೆ ಸೂಚನೆಗಳನ್ನ ನಾವು ಮಾರ್ಪಾಡು ಮಾಡ್ತೇವೆ ಅನ್ನುವಂತಹ ಅಂಶ ಕೆಲಸ ಇನ್ನು ನೀವು ಕುವೆಂಪು ವಿಶ್ವವಿದ್ಯಾನಿಲಯದ ಆರೋಗ್ಯ ಸಮಿತಿಯ ಸಂಯೋಜನಾ ಅಧಿಕಾರಿಯಾಗಿ ಸಾಕಷ್ಟು ಕೆಲಸವನ್ನು ನಿರ್ವಹಿಸಿದ್ದೀರ ಉಚಿತ ಕಣ್ಣಿನ ತಪಾಸಣೆ ಆಗಿರಬಹುದು ಅನ್ನುವಂಥದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಕಾರಣವಾಗುವಂಥದ್ದು ಆದರೆ ವಿಶ್ವವಿದ್ಯಾಲಯಗಳು ಬರೀ ಜ್ಞಾನದ ಹಿಂದೆ ಮಾತ್ರ ಬೆನ್ನತ್ತಿವೆ ನನ್ನ ಗಮನಕ್ಕೆ ಬಂದಾಗ ಮತ್ತು ನಮ್ಮ ಹೈಯರ್ ಅದನ್ನು ಗಮನಿಸಿದಾಗ ಯಾಕೆ ನಾವು ಆರೋಗ್ಯದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಮತ್ತು ವಿವರವನ್ನ ವಿದ್ಯಾರ್ಥಿಗಳಿಗೆ ತಲುಪಿಸಬಾರ್ದು ತಲುಪಿಸ್ಬೇಕು ಅನ್ನುವಂತಹ ವಿಚಾರವನ್ನು ಮಾಡಿದಾಗ ಅವಾಗ ನಾವು ಒಂದಿಷ್ಟು ನಮ್ಮ ಶಿವಮೊಗ್ಗದಲ್ಲಿ ಇರುವಂತಹ ನುರಿತ ವೈದ್ಯರನ್ನ ಕರೆಸಿ ಒಂದಿಷ್ಟು ವಿಶೇಷ ಉಪನ್ಯಾಸಗಳನ್ನ ನೀಡಸಕ್ಕೆ ಶುರು ಮಾಡಿದ್ವಿ ಅದರ ಜೊತೆಗೆ ಉಚಿತ ಕಣ್ಣಿನ ತಪಾಸಣೆಯನ್ನ ಮಾಡಿಸುವಂತಹ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ ಮತ್ತೆ ಉಚಿತ ರಕ್ತದಾನ ಶಿಬಿರವನ್ನು ಹಾಕೊಂಡಿದ್ದೀವಿ ಮತ್ತು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರುವ ಹಾಗೆ ವಿಶೇಷವಾಗಿ ಕೆಲವೊಂದು ಸಮಸ್ಯೆಗಳು ಆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಲೇಡಿ ಡಾಕ್ಟರ್ಸ್ಗಳು ಬಂದು ಸಾಕಷ್ಟು ಉಪನ್ಯಾಸಗಳನ್ನು ನೀಡಿದ್ರು ಹಾಗಾಗಿ ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳೋದ್ರ ಜೊತೆಗೆ ಶಿಕ್ಷಣವನ್ನು ಪಡ್ಕೋಬೇಕು ಅನ್ನುವಂತಹ ಉದ್ದೇಶ ಆ ಮುಖ್ಯ ಸಮಿತಿದಾಗಿತ್ತು ಅನ್ನುವಂಥದ್ದು ಇನ್ನು ಉತ್ತಮ ಶಿಕ್ಷಕ ಮತ್ತು ವಿದ್ಯಾರ್ಥಿ ಒಂದು ಪ್ರಶಸ್ತಿಯ ಪ್ರಾಯಕತ್ವವನ್ನು ಕೂಡ ವಹಿಸಿಕೊಂಡಿದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ ನಾನು ಪ್ರೌಢಶಾಲಾ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರಬೇಕಾದ್ರೆ ನಾನು ಆದಾಗ ಆ ಶಾಲೆಗೆ ಅಲ್ಲಿರುವಂತಹ ಹತ್ತನೇ ತರಗತಿ ಫಲಿತಾಂಶ ಇಪ್ಪತ್ತೇಳು ಪ್ರತಿಶತದಷ್ಟಿತ್ತು ಆದರೆ ನಾವು ಹೋದ ವರ್ಷಕ್ಕೆ ನಾನೊಬ್ಬನೇ ಅಂತ ಅಲ್ಲ ನನ್ನ ಜೊತೆಗೆ ಸಾಕಷ್ಟು ಯಂಗ್ ಟೀಚರ್ಸ್ಗಳು ಅಲ್ಲಿ ಸೇರಿಕೊಂಡ್ವಿ ಆ ವರ್ಷದಲ್ಲಿ ಇಪ್ಪತ್ತೇಳು ಪ್ರತಿಶತದಿಂದ ಮೂರು ಪ್ರತಿಶತಕ್ಕೆ ನಾವು ಆ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ನ ತಂದ್ವಿ ಆಮೇಲೆ ವಿಶೇಷ ಅವರಿಗೆ ಮಕ್ಕಳಿಗೆ ನಾವು ಬೋ ವಿಶೇಷವಾಗಿ ನಾನು ಮುದ್ದುಗ ಅನ್ನುವಂತಹ ಒಂದು ಕುಗ್ರಾಮದಲ್ಲಿ ಬೋಧನೆಯನ್ನು ಮಾಡಿರುವಂಥದ್ದು ಈವನ್ ಬಸ್ಗಳ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆಯೂ ಸಹ ಇರಲಿಲ್ಲ ನಾವೆಲ್ಲ ನಡ್ಕೊಂಡು ಹೋಗಿ ಪಾಠವನ್ನು ಮಾಡ್ತಿದ್ವಿ ಸುಮಾರು ನಾಲ್ಕು ಕಿಲೋಮೀಟರ್ಗಳ ಅಂತರ ಇತ್ತು ಅಲ್ಲಿ ವಿಶೇಷ ನಾವು ತರಬೇತಿ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಹಾಕ್ಕೊಂಡ್ವಿ ವಿಶೇಷ ಮುತುವರ್ಜಿಯನ್ನು ವಹಿಸಿದ್ವಿ ವಿದ್ಯಾರ್ಥಿಗಳು ಯಾವ ಸಬ್ಜೆಕ್ಟ್ಸ್ಗಳಲ್ಲಿ ವೀಕ್ ಇದ್ದಾರೆ ಅನ್ನುವಂಥ ಸಾಕಷ್ಟು ಚಟುವಟಿಕೆಗಳ ಆಧಾರಕ ಆಧಾರಿತ ಕಾರ್ಯಕ್ರಮಗಳನ್ನು ಹಾಕೊಂಡು ಆ ವಿದ್ಯಾರ್ಥಿಗಳಿಗೆ ಆ ಮಟ್ಟಕ್ಕೆ ತರೋದಕ್ಕೆ ಸಾಧ್ಯವಾಯಿತು ಅದನ್ನು ಗಮನಿಸಿದಂತಹ ಚಿಂತನ ಅನ್ನುವಂತಹ ಒಂದು ಸಂಸ್ಥೆ ಆ ಪ್ರಶಸ್ತಿಯನ್ನು ಖಂಡಿತವಾಗ್ಲೂ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ನನ್ನ ಮುಂದಿನ ಒಂದು ಉದ್ದೇಶ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದಿಷ್ಟು ಸಿದ್ಧಾಂತಗಳನ್ನ ನಾನು ಬರೀಬಹುದೇನು ಅಂತ ಅನ್ನುವಂತ ಒಂದು ಯೋಚನೆಯಲ್ಲಿದ್ದೇನೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನನ್ನ ಶಿಕ್ಷಕರ ಜೊತೆ ಈಗಾಗಲೇ ಮಾತಾಡಿದ್ದೀನಿ ಗಿವ್ ಅಪ್ ತೇರಿ ಅನ್ನುವಂಥದ್ದು ಯಾಕಂದ್ರೆ ಒಬ್ಬ ವ್ಯಕ್ತಿ ಸತತವಾಗಿ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಪ್ರಯತ್ನ ಪಡ್ತಾನೆ ಇರ್ತಾನೆ ಯಾವುದೋ ಒಂದು ಹಂತಕ್ಕೆ ನಿಲ್ಲಿಸ್ಬಿಡ್ತಾನೆ ಸಾಕಪ್ಪ ಇನ್ ಮುಂದೆ ಆಗಲ್ಲ ಅನ್ನುವಂಥದ್ದು ಸೊ ಯಾಕೆ ನಿಲ್ಲಿಸ್ತಾನೆ ಅದನ್ನ ಆಕ್ಚುಲಿ ಅದನ್ನ ನಿಲ್ಸೋದಕ್ಕೆ ತಡೆಯೋಕೆ ಏನಾದರೂ ಸಾಧ್ಯತೆ ಇದೆಯಾ ಅಥವಾ ಯಾವ ಕಾರಣಗಳಿಂದ ನಿಲ್ಲಿಸ್ತಾನೆ ಮತ್ತು ಯಾವ ಕಾರಣಗಳನ್ನ ಅಥವಾ ಯಾವ ರೀತಿಯಾಗಿರ್ತಕ್ಕಂತಹ ಪ್ರೋತ್ಸಾಹವನ್ನ ಕೊಡೋದ್ರ ಮುಖಾಂತರ ಆ ಗಿವ್ ಅಪ್ ಅನ್ನ ಮುಂದೆ ಕಂಟಿನ್ಯೂ ಮಾಡಿಸೋದಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂತಹ ಒಂದು ಯೋಚನೆ ನನ್ನ ನನ್ನಲ್ಲಿದೆ ಅದಕ್ಕೆ ಸಂಬಂಧಿಸಿದಂತಹ ಒಂದು ಆ ಥೇರಿಯನ್ನ ಬೆಳವಣಿಗೆ ಮಾಡಬೇಕು ಅನ್ನುವಂಥದ್ದು ಅದರ ಜೊತೆಗೆ ಎಕ್ಸ್ಪೆಕ್ಟೆನ್ಸಿ ಥಿಯರಿ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನಾನು ಯೋಚನೆ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಸನ್ನಿವೇಶದಿಂದ ಪ್ರತಿಯೊಬ್ಬ ವ್ಯಕ್ತಿಯಿಂದ ಪ್ರತಿಯೊಂದು ಘಟನೆಯಿಂದ ಏನಾದ್ರೂ ಏನು ಅಪೇಕ್ಷೆಯನ್ನ ಪಡ್ತಾನೆ ಇರ್ತಾನೆ ಏನದು ನಿಜವಾಗ್ಲೂ ಶಿಕ್ಷಣಕ್ಕೂ ಮತ್ತು ಎಕ್ಸ್ಪೆಕ್ಟೆನ್ಸಿ ಥಿರಿಗೂ ಏನಾದರೂ ಸಹ ಸಂಬಂಧ ಇದೆಯಾ ಅನ್ನುವಂತಹ ನೋಡೋ ಒಂದು ಉದ್ದೇಶವೂ ಸಹ ಇದೆ ಮತ್ತು ನನ್ನದೇ ಆಗಿರತಕ್ಕಂತಹ ಒಂದು ಕನಸಿನ ಶಾಲೆಯನ್ನ ತೆಗಿಬೇಕು ಅನ್ನುವಂಥದ್ದು ಸಹ ನನ್ನ ಒಂದು ಗುರಿ ಇದೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಮುಂದೆ ಯಾವ ಕಾರ್ಯಗಳು ಖಂಡಿತವಾಗಿಯೂ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡಿರಲಿ ಅನ್ನುವಂಥದ್ದೇ ನಮ್ಮ ಆಶಯ ಡಾಕ್ಟರ್ ಜಗನ್ನಾಥ್ ಕೆ ಡಾಂಗಿ ಅವರೇ ಇಲ್ಲಿ ತನಕ ಬಂದು ಸಾಕಷ್ಟು ವಿಷಯವನ್ನ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ತಮಗೆ ನಮಸ್ಕಾರ ಯಾರು ಕದಿಯಲಾರದಂತಹ ಸಂಪತ್ತು ಅದನ್ನ ಯಾವತ್ತು ನಮ್ಮದಾಗಿಸಿಕೊಂಡ್ರೆ ನಾವೇ ಶ್ರೀಮಂತರು ಇಂತಹ ಒಂದು ಒಳ್ಳೆ ಮಾತಿನ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ